ನಮಸ್ಕಾರ ವೀಕ್ಷಕರೇ, ಸುದ್ದಿ ಸ್ಪಂದನಕ್ಕೆ ಸ್ವಾಗತ. ನಾನು ಪ್ರಜ್ವಲ್. ಮಲೆನಾಡಿನ ಹೆಬ್ಬಾಗಿಲು ಅಂತಲೇ ಕರೆಯಲ್ಪಡುವಂತಹ ಹೊಸನಗರ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ವ್ಯಾಪ್ತಿಗೆ ಬರುವಂತಹ ನಿಟ್ಟೂರು ಮತ್ತು ಬೆನ್ನಟ್ಟೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಅವ್ಯವಸ್ಥೆಯನ್ನು ನೋಡಿದರೆ ಒಮ್ಮೆ ಮೈ ಜುಮ್ಮೆನಿಸುವುದಂತೂ ವಾಸ್ತವ ಸತ್ಯ. ಈ ರೀತಿಯ ರಸ್ತೆಯಲ್ಲೂ ಸಹ ಜನತೆ ಓಡಾಡ್ತಾರಾ ಅನ್ನುವಂಥ ಅನುಮಾನ ಖಂಡಿತವಾಗಿಯೂ ನಿಮ್ಮಲ್ಲಿ ಮೂಡಿಯೇ ಮೂಡುತ್ತೆ. ಯಾಕೆ ಅಂತ ಹೇಳಿದರೆ, ಈ ಒಂದು ರಸ್ತೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಈ ರಸ್ತೆ ಕಂಬಳದ ಗದ್ದೆ ರೀತಿಯಲ್ಲಿ ಪರಿಣಮಿಸುತ್ತೆ, ಹಾಗೂ ಬೇಸಿಗೆಗಾಲದಲ್ಲಿ ಧೂಳು ಮತ್ತು ಕಲ್ಲಿನಿಂದ ಸಂಪೂರ್ಣವಾಗಿ ಆವೃತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿನ ಜನಪ್ರತಿನಿಧಿಗಳು ಇವನ್ನೆಲ್ಲ ನೋಡಿಕೊಂಡು ಕೂಡ ಸುಮ್ಮನೆ ಕುಳಿತಿದ್ದಾರೆ ಅನ್ನೋದಂತೂ ವಾಸ್ತವ ಸತ್ಯ. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿನ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಗಳಿಂದ ತುಂಬಿದ್ದು ಸಂಪೂರ್ಣವಾಗಿ ಕೇಸರಿನಿಂದ ಆವೃತವಾಗಿರುತ್ತೆ ಮಳೆಗಾಲದಲ್ಲಿ. ಅದು ಕೂಡ ಮಲೆನಾಡಿನ ಭಾಗವನ್ನು ಗಮನಿಸಿದರೆ ಅಲ್ಲಿ ಮಳೆ ಎನ್ನುವಂಥದ್ದು ಅಧಿಕ ಪ್ರಮಾಣದಲ್ಲಿ ಬೀಳುವಂಥದ್ದು, ಅಲ್ಲಿ ಮಳೆ ಯಾವಾಗಲೂ ಕೂಡ ಜಾಸ್ತಿಯಾಗೇ ಇರುತ್ತೆ ಅಂತ ಹೇಳ್ಬೋದು. ಆ ಒಂದು ಅಷ್ಟೊಂದು ಮಳೆ ಬೀಳುವಂಥ ಪ್ರದೇಶದಲ್ಲಿ ಒಂದು ಕಡೆಯೂ ಕೂಡ ಪಕ್ಕಾ ರಸ್ತೆ ಅನ್ನುವಂಥದ್ದು ಖಂಡಿತವಾಗಿಯೂ ಇಲ್ಲ. ಎಲ್ಲ ಕಡೆಯೂ ಕೂಡ ಕಚ್ಚಾ ರಸ್ತೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ಹಾಗೂ ಈ ರಸ್ತೆ ಅನ್ನುವಂಥದ್ದು ದಶಕಗಳ ಒಂದು ಕನಸಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿನ ಗ್ರಾಮಸ್ಥರದ್ದು. ಕಾರಣ ಏನು ಅಂತ ಹೇಳಿದರೆ, ಈ ರಸ್ತೆಯ ನಿರ್ಮಾಣಕ್ಕಾಗಿ ಅಲ್ಲಿನ ಜನತೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗಿಲ್ಲ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ, ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದರ ಪ್ರಮುಖವಾದ ಕಾರಣ ಅನ್ನೋದಂತೂ ವಾಸ್ತವ ಸತ್ಯ. ಯಾಕೆ ಅಂತ ಹೇಳಿದರೆ, ಅವರು ಇಲ್ಲಿನ ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಕೆಲವರು ಓಡಾಡ್ತಾರೆ, ಆದರೂ ಕೂಡ ಈ ರಸ್ತೆಯನ್ನು ಸರಿ ಮಾಡುವಂಥ ಗೋಜಿಗೆ ಅವರು ಹೋಗಿಯೇ ಇಲ್ಲ ಅಂತ ಹೇಳ್ಬೋದು. ಮುಖ್ಯವಾಗಿ ಹೇಳೋದಾದರೆ, ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಏನಿದ್ದಾರೆ, ಈ ರಸ್ತೆಯಲ್ಲಿ 4-5 ಕಿಲೋಮೀಟರ್ವರೆಗೆ ನಡೆದುಕೊಂಡು ಬಂದು ನಿಟ್ಟೂರಿನ ಒಂದು ಸರ್ಕಾರಿ ಶಾಲೆಗಳಿಗೆ ಹೋಗುವಂಥ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿನ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಸಂಕಷ್ಟ ಆಗುತ್ತೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ಕೆಸರಿನಿಂದ ಕೂಡಿರುತ್ತೆ. ವಾಹನಗಳು ಓಡಾಡುವಂಥ ಸಂದರ್ಭದಲ್ಲಿ ಆ ಕೆಸರು ಸಂಪೂರ್ಣವಾಗಿ ಮೈಗೆ ಬೀಳುವಂಥದ್ದು, ಹಾಗೂ ಈ ಒಂದು ಧೂಳು ಏನು ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದರೆ ಈ ಕೆಸರಷ್ಟು ಧೂಳಾಗಿ ಪರಿಣಮಿಸುತ್ತೆ. ಅನಂತರದಲ್ಲಿ ಈ ಧೂಳಿನ ಮೇಲೆ ಗಾಡಿ ಹೋದಾಗ ಧೂಳು ಸಂಪೂರ್ಣವಾಗಿ ಆ ವಿದ್ಯಾರ್ಥಿಗಳ ಮೈಗೆ ಮೆತ್ತಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳು ಎಡೆಬಿಡದೆ ಶಾಲೆಗೆ ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಜನಪ್ರತಿನಿಧಿಗಳಿಗೆ ಹಾಗಾದರೆ ಇವುಗಳು ಈ ಒಂದು ಕಷ್ಟ ತೋರ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ ಅಂತಲೇ ಹೇಳ್ಬೋದು. ಮಾತಾಡಲಿಕ್ಕೆ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಂಜಪ್ಪ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಏನು ಒಂದು ಬೆನ್ನಟ್ಟೆ ನಿಟ್ಟೂರಿಂದ ಬೆನ್ನಟ್ಟೆಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಏನಿದೆ, ಇದು ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು. ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಕೆಸರಿನಿಂದ ಆವೃತವಾಗಿರುತ್ತೆ, ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಧೂಳಿನಿಂದ ಆವೃತವಾಗಿರುತ್ತೆ ಅನ್ನುವಂಥ ದೂರುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಸರ್, ನಾವು ಇದು ರೋಡು ನಮ್ಗೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಸರಿ ಜಲ್ಲಿ ಹಾಕಿದ್ದಾರೆ. ಅದರ ನಂತರ ತುಂಬಾ ಜನ ರಾಜಕಾರಣಿಗಳು ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಬುದ್ಧಿವಂತ ರಾಜಕಾರಣಿಗಳಿದ್ದಾರೆ, ಮುಖ್ಯಮಂತ್ರಿಗಳಾದವರಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಎಲ್ಲಾ ಎಂಎಲ್ಎಗಳಿಗೂ ಬಂದಂತ ಫಸ್ಟ್ ನಮ್ಗೆ ಮುಂಚೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅದರ ನಂತರ ಹಾಲಪ್ಪನವರು ನಮ್ಮದೇ ಡಿಸ್ಟಿಕ್ ನವರು ಆದಂತಹ ಆಹಾರ ಸಚಿವರಾಗಿದ್ರು, ಆಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ರು, ಅದರ ನಂತರ ಈಗ ಹಾಲಪ್ಪನವರು ಮತ್ತೆ ಎಂಎಲ್ಎ ಆಗಿದ್ದಾರೆ. ಆದ್ರೆ ಎಲ್ಲರಿಗೂ ನಾವು ಪ್ರತಿ ಸರಿ ಬಂದವಾಗ ಅವರಿಗೆ ನಾವು ಬಂದಂತ ಸರಿ ಅವ್ರಿಗೆ ಕರೆಸು ಇಲ್ಲಿ ಕರೆಸಿ ಮನವರಿಕೆ ಮಾಡಿಬಿಟ್ಟು ಹೇಳಿದ್ದೇವೆ ಅವರಿಗೆ. ನಮ್ದು ರೋಡ್ 6 ಕಿಲೋಮೀಟರ್ ರಸ್ತೆ ಇದೆ, ಇದು ತುಂಬಾ ಹಳ್ಳಿ ಅದು. ಮತ್ತೆ ನಮ್ಮ ಶರಾವತಿ ಬ್ಯಾಕ್ ವಾಟರ್ ಇರೋದ್ರಿಂದ ಅಲ್ಲಿ ಮುಳುಗಡೆ ಆದಂತ ಪ್ರದೇಶ ಇದೆ. ಅದರಲ್ಲಿ ತುಂಬಾ ನಾವು ಯಾರಿಗೆ ಅನಾರೋಗ್ಯವಾದ್ರೂ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ 6 ಕಿಲೋಮೀಟರ್ ಬರೋಕೆ ಯಾವುದೇ ಗಾಡಿಗಳು ಸಮೇತ ಆ ರೋಡ್ ಅಲ್ಲಿ ಬರುವುದಿಲ್ಲ. ನಾವು ಗ್ರಾಮ ಪಂಚಾಯತಿಯಿಂದ ನಾನು ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅದಕ್ಕೆ ಏನ್ ಮಾಡ್ಬೇಕು ಅಷ್ಟು ಕೆಲಸವನ್ನು ಮಾಡಿದ್ದೇನೆ. ಒಂದು ಚರಂಡಿ ಇರು ಸಮೇತ ಇರ್ಲಿಲ್ಲ. ನಾನು ಗ್ರಾಮ ಪಂಚಾಯತ್ ಸದಸ್ಯ ಆದ್ರ ಮೇಲೆ ಒಂದು 50,000 ರೂಪಾಯಿ ಗ್ರಾಮ ಪಂಚಾಯತಿ ದುಡ್ಡನ್ನು ಹಾಕಿ ನಾನು ಚರಂಡಿ ಮಾಡಿಸಿದ್ದೇನೆ, ಮತ್ತೆ ಸ್ವಲ್ಪ ಮಣ್ಣು ಹಾಕಿ ಅದಕ್ಕೆ ಸ್ವಲ್ಪ ಲೆವೆಲ್ ಮಾಡಿಸಿ ಕೊಟ್ಟಿದ್ದೇನೆ. ಆದ್ರೆ ಎಂಎಲ್ಎಗಳು ಯಾರೇ ಹೇಳಿದ್ರು ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಸಕಾರಾತ್ಮಕ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ನಮ್ಗೆ. ನಮ್ಗೆ ಹೋದ ಸರಿ ಕಾಗೋಡು ತಿಮ್ಮಪ್ಪ ಅವರು ನಮ್ಗೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೇಳಿದ್ರು, ಎಸ್ಟಿಮೇಟ್ 2.5 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದೀವಿ, ಮಾಡಿಬಿಟ್ಟು ಕಾಗೋಡು ತಿಮ್ಮಪ್ಪ ಅವರು ಕೊಟ್ಟಿದ್ವಿ. ನಮ್ಗೆ ಲಾಸ್ಟ್ ನಾನು 2 ವರ್ಷದಲ್ಲಿ ಅವರು ನನಗೆ ಮಿನಿಸ್ಟರ್ ಆದವಾಗ 2 ವರ್ಷ ಮಾತ್ರ ಸಿಕ್ಕಿದ್ರು ನನಗೆ. ಲಾಸ್ಟ್ ಟೈಮ್ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು, ಅಷ್ಟರಲ್ಲಿ ಎಲೆಕ್ಷನ್ ಬಂತು. ನಮ್ದು ಎಸ್ಟಿಮೇಟ್ ಎಲ್ಲ ಸರ್ ಅಲ್ಲ, ನೀವು ಗ್ರಾಮ ಪಂಚಾಯತಿಯಿಂದ ಯಾವ್ದೇ ರೀತಿಯ ಮನವಿಯನ್ನು ಕೊಟ್ಟಿರ್ಲಿಲ್ವಾ? ಹಾಗಾದ್ರೆ ಸಚಿವರಾಗಿದ್ದಾಗ ಯಾರು ಇವರು ಕಾಗೋಡು ತಿಮ್ಮಪ್ಪನಾಗಿರ್ಬೋದು ಅಥವಾ ಈಗ ಹಾಲಪ್ಪನವರು ಇದ್ದಾರೆ ಶಾಸಕರಾಗಿ, ಅವರಿಗೆ ಮನವಿಯನ್ನು ಕೊಟ್ಟಿರ್ಲಿಲ್ವಾ? ಹಾಗಾದ್ರೆ
ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ. ಈಗ ಮೊನ್ನೆ ಹಾಲಪ್ಪನವರು ಈಗ ತಾನೆ ಒಂದು ತಿಂಗಳು ಮುಂಚೆ ಮತ್ತೆ ನಮ್ಮಲ್ಲಿ ಒಂದು ಬೆನೆಟ್ ಪೌರಾಣಿಕವಾದಂತ ಒಂದು ಉತ್ತಮ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಕರೆಸಿ ಬಿಟ್ಟು ಆ ರೋಡ್ ಅನ್ನು ನೋಡಿ ಮಳೆಗಾಲದಲ್ಲಿ ಅವರನ್ನ ಕರೆಸಿದ್ವಿ. ಕರೆಸಿ ಬಿಟ್ಟು ಅವರಿಗೆ ಹೇಳಿ ನಾವು ಅವರಿಗೆ ಎಲ್ಲದನ್ನು ಕೊಟ್ಟಿದ್ದೀವಿ. ಸರ್ ಶಾಸಕರಾದವರು ಏನ್ ಹೇಳಿದ್ರು ಆ ಮಳೆಗಾಲದ ಸಂದರ್ಭದಲ್ಲಿ, ಬಂದಂತ ಸಂದರ್ಭದಲ್ಲಿ ಏನನ್ನ ಆಶ್ವಾಸನೆಯನ್ನು ಕೊಟ್ಟಿದ್ರು ಸರ್? ಈಗ ಅವ್ರು ಹೇಳುದು ಒಂದೇ ಮಾತು, ಏನಂದ್ರೆ ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ, ಯಾವುದೇ ದುಡ್ಡನ್ನು ಕೊಡ್ತೇ ಇಲ್ಲ, ನಾನು ಈ ರೋಡ್ ಅನ್ನು ಮಾಡ್ಲಿಕ್ಕೆ ಈಗ ಆಗುದಿಲ್ಲ ಅಂತಾರೆ ಅವರು. ಅಲ್ಲ ಸರ್, ಈಗ ಒಂದೊಮ್ಮೆ ಈ ರೀತಿ ಒಂದು ಅಂದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಓಡಾಡ್ತಾರೆ, ಸಾರ್ವಜನಿಕರು ಓಡಾಡ್ತಾರೆ, ಸಾಮಾನ್ಯ ಒಂದು 200 ಮನೆಗಳಿದೆ ಅಂತಾನೆ ಹೇಳ್ಬೋದು ಅಲ್ಲಿ. ಆ ಒಂದು ಅಲ್ಲಿನ ಒಂದು ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿ ಇರುವಂತದ್ದು, ಗ್ರಾಮ ಪಂಚಾಯತಿಯಲ್ಲಿ ನೀವು ಏನು ಸದಸ್ಯರು ನೀವು ಹೇಳ್ತೀರಾ ಇಲ್ಲ ನಮ್ಮ ಕೈಯಲ್ಲಿ ಇದರಿಂದ ಏನೂ ಇಲ್ಲ, ಇದು ಶಾಸಕರು ಅಥವಾ ಮಂತ್ರಿಗಳು ಈ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಹೇಳ್ತೀರಾ. ಹಾಗಾದ್ರೆ ಈಗ ಏನು ಸಾರ್ವಜನಿಕರು ಇನ್ನು ಎಷ್ಟು ಸಮಯಗಳ ಕಾಲ ಇದೇ ಪರಿಸ್ಥಿತಿಯನ್ನು ಅನುಭವಿಸಬೇಕು ಅಂತ ಹೇಳ್ತೀರಾ ಸರ್? ಅಲ್ಲ ಸರ್, ನಾವು ಏನ್ ಗೊತ್ತುಂಟ, ನಾವು ಗ್ರಾಮ ಪಂಚಾಯತಿಯಿಂದನೇ ನಾವು ಅವರಿಗೆ ಒಂದು 10 ಸರಿ ಅವರಿಗೆ ಮನವಿ ಮಾಡಿದ್ದೇವೆ. ಗ್ರಾಮ ಪಂಚಾಯತಿಯಿಂದನೇ ಮಾಡಿದ್ದೇವೆ, ನಮ್ಗೆ ಅದು ಜಿಲ್ಲಾ ಪಂಚಾಯತ್ ರಸ್ತೆ ಆದ ಕಾರಣ ನಾವು ಗ್ರಾಮ ಪಂಚಾಯತಿಯಿಂದ ನಾವು ಏನು ಸಣ್ಣ ಪುಟ್ಟ ಅಮೌಂಟ್ ಬರೋದು ನಿಮ್ಗೆ ಗೊತ್ತಿದೆ. ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ ಒಂದು ನಮ್ದು ಸಿಂಗಲ್ ಮೆಂಬರ್ ಆದ್ರಿಂದ 50 ಸಾವಿರ ಬರುತ್ತೆ. ಅದಕ್ಕೆ ಅಲ್ಲ ಸರ್, ಹಿಂದಿನ ಬಾರಿ ಕಾಗೋಡು ತಿಮ್ಮಪ್ಪನವರು ನಿಮ್ಮ ಪಕ್ಷದವರೇ ಸಚಿವರಾಗಿದ್ರು ಸರ್, ಆ ಸಂದರ್ಭದಲ್ಲಿ ನೀವು ಒಂದು ಏನೋ ಒಂದು ಮನವಿಯನ್ನು ಕೊಟ್ಟು ಆ ರಸ್ತೆಯನ್ನು ಸರಿ ಮಾಡುವಂತ ಒಂದು ಪ್ರಯತ್ನವನ್ನು ನೀವು ಮಾಡಿರ್ಲಿಲ್ವಾ ಸರ್? ಮಾಡಿದ್ದೀನಿ ನಾನು, ನಾನೇ ಹೋಗಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಹೋಗಿ ಎಸ್ಟಿಮೆಂಟ್ ಮಾಡಿ ಅವರತ್ರ ಕೊಟ್ಟು ಅವರು ಎಲ್ಲ ಮಾಡಿ ದಾವಣಗೆರೆಗೆ ಅದನ್ನ ಎಸ್ಟಿಮೆಂಟ್ ಕಳಿಸಿ ಅದೆಲ್ಲ ರೆಡಿ ಮಾಡ್ತಾ ಇದ್ರು. ಅದೇ ನಾನು ಮಾಡ್ತದೆ ಟೈಮ್ ಸರ್, ಅಲ್ಲಿನ ಜನಸಾಮಾನ್ಯರು ಏನ್ ಹೇಳ್ತಾರೆ ಗೊತ್ತಾ, ಎಲೆಕ್ಷನ್ ಬರುವ ಸಂದರ್ಭದಲ್ಲಿ ರಸ್ತೆಯನ್ನ ಮಾಡಿಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತೀರಾ, ಅನಂತರದಲ್ಲಿ ಎಲೆಕ್ಷನ್ ಮುಗಿದ ನಂತರ ಇನ್ನು 5 ವರ್ಷಗಳ ಕಾಲ ಆ ರೋಡಿನ ತಂಟೆಗೆ ನೀವು ಹೋಗೋದಿಲ್ಲ ಅನ್ನುವಂತ ಮಾತನ್ನ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗಾದ್ರೆ ಅಲ್ಲ, ಈಗ ಎಂಎಲ್ಎಗಳು ದಿನ ಬರುವುದಿಲ್ಲ, ನಾನು ಅದೇ ರೋಡಲ್ಲೇ ದಿನ ಹೋಗ್ಬೇಕಲ್ಲ, ನಾನು ದಿನ ನನ್ನ ಮನೆ ಇರೋದು ಅಲ್ಲೇ ಅಲ್ವಾ? ಹೌದು, ನಿಮ್ಮ ಮನೆ ಇರೋದು ಅಲ್ಲೇ ಆಗಿರ್ಬೋದು ಸರ್, ಬಟ್ ಇಲ್ಲಿನ ರೋಡಿನ ಅವ್ಯವಸ್ಥೆಯನ್ನು ನೀವು ನೋಡಿದೀರಾ, ಪ್ರತಿನಿತ್ಯ ನೋಡ್ತೀರಾ, ಪ್ರತಿನಿತ್ಯ ನೀವು ಕೂಡ ಇದೇ ಸಮಸ್ಯೆ ಅನುಭವಿಸ್ತೀರಾ ಸರ್. ಹಾಗಾದ್ರೆ ಯಾಕೆ ಆಗ್ತಾ ಇಲ್ಲ ಹಾಗಾದ್ರೆ ಇದು ರಸ್ತೆಯನ್ನು ಸರಿ ಮಾಡುವಂತ ಪ್ರಯತ್ನ ಯಾಕೆ ಆಗ್ತಾ ಇಲ್ಲ ಸರ್? ಗ್ರಾಮ ಪಂಚಾಯತ್ನವರು ನಾನು ಏನ್ ಬೇಕೋ ಹೈಯೆಸ್ಟ್ ಕೆಲಸವನ್ನು ಬಂದಂತ 3 ವರ್ಷ ಆಯ್ತು, 3.5 ವರ್ಷ ಮಾಡಿದ್ದೇನೆ. ಆದ್ರೆ ಎಂಎಲ್ಎಗಳಿಗೆ ಏನ್ ಹೇಳ್ತಾರೆ ಅಂದ್ರೆ ಅವರು ಅವರಿಗೆ ಇರುದು ನಿಮ್ಗಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದು 250 ವೋಟ್, ಇದು ನನಗೆ ಅಗತ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಇದ್ದಾರೆ ಅವರು ಸರ್. ಇದು ಅಂದ್ರೆ ಇದೇನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಪಿಡಿಒ ಅವರು, ಅವರೇನಾದ್ರೂ ಇದ್ರ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಸರ್? ಹಾಗಾದ್ರೆ ಮೇಲಧಿಕಾರಿಗಳಿಗೆ ನಾವು ಮನವಿಯಿಂದ ನಾವು ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಮತ್ತು ಗ್ರಾಮ ಸಭೆಗಳಲ್ಲಿ ಅವರದ್ದು ಎಲ್ಲ ಅಹವಾಲುಗಳನ್ನು ತಗೊಂಡು ಗ್ರಾಮ ಸಭೆ ನಡುವಳಿಯನ್ನಿಟ್ಟು ಸಾಮಾನ್ಯ ಸಭೆ ನಡುವಳಿಯನ್ನಿಟ್ಟು ಎಲ್ಲದನ್ನಿಟ್ಟು ಎಂಎಲ್ಎಗಳಿಗೆ ನಾವು ಕೊಟ್ಟಿದ್ದೇವೆ. ಎಂಎಲ್ಎಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಖರ್ಚು ಬಿಟ್ಟು ಹೇಳಿದ್ದೇವೆ. ಈಗ ಈ ರೀಸೆಂಟ್ ಆಗಿ ಒಂದು ತಿಂಗಳಲ್ಲಿ ನಾವು ಹಾಲಪ್ಪವರನ್ನು ಖರ್ಚು ಬಿಟ್ಟು ಪಂಚಾಯತಿಗೆ ಈ ರೋಡ್ ಹೀಗಿದೆ ಅಂತೇಳಿ ನಾವು ಅವರು ಪಂಚಾಯತಿಯಲ್ಲೇ ಮನವಿ ಕೊಟ್ಟಿದ್ದೇವೆ ಅವರಿಗೆ. ಓಕೆ ಸರ್. ಆದ್ರೆ ಅದ್ರ ಬಗ್ಗೆ ಅವ್ರು ಯಾವುದೇ ಒಂದು ಸಕಾರಾತ್ಮಕವಾಗಿ ಇದುವರೆಗೆ ಹೇಳ್ತಾ ಇಲ್ಲ. ಅಲ್ಲ ಸರ್, ಇದೆಯಾ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳಿಗೆ ಗೊತ್ತಿದೆ, ಆದ್ರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಳ್ತಿಲ್ಲ. ಅಂದ್ರೆ ಇಲ್ಲಿ ಜಾಣಕುರುಡುತನವನ್ನು ಪ್ರದರ್ಶಿಸುತ್ತಿದ್ದಾರೆ ಅನ್ನೋದಂತೂ ವಾಸ್ತವ ಸತ್ಯ. ಅಂದ್ರೆ ಈ ಒಂದು ಇವರ ಜಾಣಕುರುಡುತನದಿಂದಾಗಿ ಜನಸಾಮಾನ್ಯರು ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ. ಇದಕ್ಕೆ ಹಾಗಾದ್ರೆ ಪರಿಹಾರ ಅನ್ನುವಂಥದ್ದು ಯಾವಾಗ ಸರ್? ಇದಕ್ಕೊಂದು ಒಂದು ಈಗ ಅಂದ್ರೆ ಒಂದು ಟೈಮಿಂಗ್ಸ್ ಆರು ಕೊಡ್ಬೋದು ಸರ್, ಇಂಥ ಟೈಮಿಗೆ ಮಾಡ್ತೇವೆ ಅನ್ನುವಂಥದ್ದು ಆ ಮಾತನ್ನು ಕೂಡ ಶಾಸಕರಾಗದೆ ಹೇಳ್ತಾ ಇಲ್ಲ. ನಾವು ಹೇಳಿದವಾಗ ಇದನ್ನೇ ಹೇಳಿದ್ರು ಅವರು ಏನ್ ಹೇಳ್ತಾರೆ ಅಂದ್ರೆ ನಾವು ಮಾಡ್ತೀವಿ, ಈಗ ದುಡ್ಡಿಲ್ಲ, ನಮ್ಗೆ ಫಂಡ್ಸ್ ಇಲ್ಲ ಅಂತ ಹೇಳ್ತಾರೆ ಬಿಟ್ಟು ಸಕಾರಾತ್ಮಕ ಮಾಡ್ಕೊಡ್ತೀವಿ ಅಂತ ಇದುವರೆಗೆ ಒಂದು ಮಾತು ಹೇಳಿಲ್ಲ. ಕಾಗೋಡು ತಿಮ್ಮಪ್ಪ ಇದ್ದವಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು, ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಎಸ್ಟಿಮೇಟ್ ಮಾಡಿ ನಾಳೆ ಫಾಲೋಅಪ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಅವರು ಎಲೆಕ್ಷನ್ ಆಯ್ತು, ಸೋತರು, ಅದ ನಂತರ ಅವರು ಈಗಲೂ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಿಟ್ರೆ ಅವ್ರು ಇದು. ಅಲ್ಲ ಸರ್, ಅದು ಎಸ್ಟಿಮೇಟ್ ಆಯ್ತು ಅಂತ ಹೇಳಿದ್ರಲ್ಲ, ಎಸ್ಟಿಮೇಟ್ ಆದ್ಮೇಲೆ ಏನಾಯ್ತು ಸರ್? ಹಾಗಾದ್ರೆ ಎಸ್ಟಿಮೇಟ್ ಏನಿಗೆ ನೆನೆಗುದಿಗೆ ಬಿದ್ದಿದ್ಯಾ ಅಥವಾ ಏನು ಸರ್? ಅಧಿಕಾರಿಗಳ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಹೇಗೆ? ಆದ್ಮೇಲೆ ವಿಧಾನಸೌಧಕ್ಕೆ ಹೋಯ್ತು, ನಾವು ಮಿನಿಸ್ಟರ್ ಮುಖಾಂತರ ಕಳಿಸಿದ್ವಿ, ಅಲ್ಲಿಂದ ದಾವಣಗೆರೆ ಬಂದಿದೆ ಅಂತ ಅವ್ರು ಹೇಳಿದ್ರೆ, ನಾನು ನೋಡಿಲ್ಲ, ದಾವಣಗೆರೆಯಲ್ಲಿ ಇಂಜಿನಿಯರ್ ಹತ್ರ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆ 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 ಸರ್. ಸರ್, ಇದು ಆದಷ್ಟು ಬೇಗ ಸರ್ ಇದೊಂದು ಸಮಸ್ಯೆನ ಬಗೆಹರಿಸಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯ 200-250 ಮನೆಗಳಿದೆ ಸರ್, ವಿದ್ಯಾರ್ಥಿಗಳು ಶಾಲೆಗೆ ಓಡಾಡ್ತಾರೆ, 4ನೇ ತರಗತಿವರೆಗೆ ಮಾತ್ರ ಆ ಊರಿನಲ್ಲಿ ಶಾಲೆ ಇರುವಂತದ್ದು. ಒಂದು ಏನು ದಿನಸಿ ಸಾಮಾನುಗಳನ್ನು ತರಬೇಕಂತ ಹೇಳಿದ್ರು ಕೂಡ ನಿಟ್ಟೂರಿಗೆ ಬರಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಇದೆ ಸರ್. ದಯವಿಟ್ಟು ಅದನ್ನ ಸ್ವಲ್ಪ ಗಮನ ಹರಿಸಿ ಸರ್, ಅದನ್ನ ಒಂದ್ ಸ್ವಲ್ಪ ಸರಿ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಮಾಡ್ಕೊಡ್ಬೇಕು. ಅದ್ರ ಬಗ್ಗೆ ಅದನ್ನೇ ಹೋರಾಟ ಮಾಡ್ತಿದ್ವಿ. ಅದು ಇನ್ನೊಂದು ಏನಂದ್ರೆ, ನಾವು ಇದು ಈ ಸರಿನೂ ಆಗಿಲ್ಲ ಅಂದ್ರೆ ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡ್ಬೇಕಂತಂದ್ರೆ ಒಂದು ತೀರ್ಮಾನಕ್ಕೆ ಮೊನ್ನೆ ನಮ್ಮ ಸಾಮಾನ್ಯ ಸಭೆ ಇದ್ದವಾಗ ಈ ಸರಿ ಎಲೆಕ್ಷನ್ ಬಹಿಷ್ಕಾರ ಮಾಡ, ನಮ್ಗೆ ಯಾವ್ದು ಕೆಲಸ ಆಗಿದ್ಮೇಲೆ ಎಲೆಕ್ಷನ್ ಬೇಡ ಅಂತ ಹೇಳಿ ನಾವು ಅದನ್ನು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ, ಎಲೆಕ್ಷನ್ ಬರ್ಲಿ ಅಂತ ಕಾಯ್ತಾ ಇದ್ದೇವೆ. ಓಕೆ ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತನಾಡಿದ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಕೇಳಿದ್ರಲ್ಲ ವೀಕ್ಷಕರೇ, ಇದು ಗ್ರಾಮ ಪಂಚಾಯತಿ ಸದಸ್ಯರು ಹೇಳುವಂತಹ ಮಾತುಗಳು. ಇದು ನಮ್ಮ ಅಸಹಾಯಕತೆ, ನಮಗೆ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶಾಸಕರ ಗಮನಕ್ಕೆ ತಂದರೆ ಅವರು ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಿಂದಿನ ಬಾರಿ ಇದೇ ಮಳೆಗಾಲದ ಸಂದರ್ಭದಲ್ಲಿ ಶಾಸಕರಾದ ಹರ್ತಾಳು ಹಾಲಪ್ಪನವರು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ರು. ಇದೇ ಮಳೆಗಾಲದ ಸಂದರ್ಭದಲ್ಲಿ ಅವರು ಇದೇ ದಾರಿಯಲ್ಲಿ ಓಡಾಡಿದ್ರು, ಖಂಡಿತವಾಗಿ ಮಾಡಿಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಆದರೆ ಇಲ್ಲಿ
ಅವರು ಒಂದು ಬೇಜವಾಬ್ದಾರಿತನವನ್ನು ತೋರಿಸಿದ್ರೆ ಅಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿ ಏನು, ಮೊದಲೇ ಈ ಜಾಗ ಅನ್ನುವಂಥದ್ದು ಹೊಸನಗರ ತಾಲೂಕು ಅನ್ನುವಂಥದ್ದು ಮುಳುಗಡೆಯ ಪ್ರದೇಶ, ಇಲ್ಲಿ ಒಂದು ರೀತಿಯ ದ್ವೀಪದ ರೀತಿಯಲ್ಲಿ ಈ ಪ್ರದೇಶ ಇರುವಂಥದ್ದು, ಇಲ್ಲಿ ಶಿಕ್ಷಣಕ್ಕಾಗಲಿ ಅಥವಾ ಆರೋಗ್ಯಕ್ಕಾಗಲಿ ಆರೋಗ್ಯದ ವ್ಯವಸ್ಥೆ ಆಗಲಿ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿಂದ ಆರೋಗ್ಯ ಒಂದು ಆರೋಗ್ಯ ವ್ಯವಸ್ಥೆಗೆ ಹೋಗಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು 6 ಕಿಲೋಮೀಟ್ರ್ ಹೋಗಬೇಕು. ಒಂದೊಮ್ಮೆ ಯಾರಿಗಾದರೂ ತುರ್ತು ಚಿಕಿತ್ಸೆ ಬೇಕು ಅನ್ನುವಂಥ ಸಂದರ್ಭದಲ್ಲಿಯೂ ಕೂಡ ಇಲ್ಲಿಂದ ಅಲ್ಲಿಗೆ ಅಂದರೆ ಆಸ್ಪತ್ರೆಗೆ ಸಾಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಈ ರೋಡ್ ಅಷ್ಟೊಂದು ಕೆಟ್ಟವಾದಂಥ ಸ್ಥಿತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೀವು ಈ ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಈ ರೋಡು ಯಾವ ರೀತಿ ಕೆಸರಿನಿಂದ ತುಂಬಿದೆ ಅನ್ನುವಂಥದ್ದನ್ನು ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಯಾವ ರೀತಿಯಲ್ಲಿ ಜನಸಾಮಾನ್ಯರು ಓಡಾಟ ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಒಂದ್ಸರಿ ಜನಪ್ರತಿನಿಧಿಗಳು ತಾವು ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ನಾವು ನೋಡ್ತಾ ಇರುವಂಥ ದೃಶ್ಯದಲ್ಲಿ ಏನು ಈ ರಸ್ತೆ ಅನ್ನುವಂಥದ್ದೇನಿದೆ, ಇದು ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಈ ಕುರಿತಾಗಿ ಮಾತಾಡಲಿಕ್ಕೆ ಸ್ಥಳೀಯರಾದಂಥ ಲೋಕೇಶ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಕರೆ ಕಟ್ ಆಗಿದೆ ಅಂತ ಹೇಳ್ಬೋದು. ಏನು ಈ ಒಂದು ರಸ್ತೆ ಏನಿದೆ, ಇದು ಸಾಮಾನ್ಯವಾಗಿ ಒಂದು 50-60 ವರ್ಷಗಳಿಂದ ಇದೇ ರೀತಿಯಲ್ಲಿ ಇರುವಂಥದ್ದು. ಇದು ಜನಸಾಮಾನ್ಯರಿಗೆ ಒಂದು ರೀತಿಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ, ಜನಸಾಮಾನ್ಯರು ದಿನನಿತ್ಯ ಓಡಾಡಲಿಕ್ಕೂ ಕೂಡ ತುಂಬ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯವೂ ಇದರಲ್ಲಿ ಸಾಕಷ್ಟು ವಾಹನಗಳು ಸಂಚರಿಸ್ತವೆ, ಸಾರ್ವಜನಿಕರು ನಡೆದುಕೊಂಡು ಹೋಗಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ಗಾಡಿಯಿಂದ ಕೆಸರು ಸಿಡಿದರೆ, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ಸ್ಥಳೀಯರಾದಂತಹ ಲೋಕೇಶ್ ಅವರು. ಸರ್ ನಮಸ್ತೆ. ನಮಸ್ತೆ ಸರ್. ಏನು ಈಗಾಗಲೇ ಈ ಬೆನ್ನಟ್ಟೆ ರೋಡ್ ಏನಿದೆ, ನಿಟ್ಟೂರಿಂದ ಬೆನ್ನಟ್ಟೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ, ಇದು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು, ಹೊಂಡ ಗುಂಡಿಗಳಿಂದ ತುಂಬಿರುವಂತದ್ದು. ಸರ್, ಇದ್ರ ಬಗ್ಗೆ ನೀವು ಯಾವುದೇ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಿರ್ಲಿಲ್ವಾ? ಹೌದು ಸರ್, ಎಲ್ಲದೂ ಸಲ್ಲಿಸಿದೀವಿ. ಆಮೇಲೆ ನಾವು ಕೂಡ ಪ್ರತಿಭಟನೆ ಸಹಿತ ಮಾಡಿ ಎಲ್ಲ ಮಾಡಿದೀವಿ. ಆದ್ರೆ ಏನು ಅದ್ರ ಬಗ್ಗೆ, ಯಾಕಂದ್ರೆ ಅವರಿಗೆ ಇಲ್ಲಿ ವೋಟ್ ಇಲ್ಲ, ಹೆಚ್ಚಿಗೆ ವೋಟ್ ಇಲ್ಲ, ಹಾಗಾಗಿ ಅದ್ರ ಬಗ್ಗೆ ಯಾರು ರೆಸ್ಪಾನ್ಸ್ ತಗಂತ ಇಲ್ಲ. ನಾವು ಮಳೆಗಾಲದಲ್ಲಿ ಈ ಸಲ ತುಂಬಾ ನಮ್ಗೆ ಈ ಸಲ ದೇವಸ್ಥಾನ ಕಾರ್ಯಕ್ರಮಕ್ಕಾಗಿ ಏನೋ ಮಣ್ಣು ಹಾಕ್ಬಿಟ್ರು, ಮಣ್ಣು ಹಾಕಿದ್ಕಾಗಿ ಎರಡಡಿ ಅಷ್ಟು ಮಣ್ಣು ಹಾಕ್ಬಿಟ್ಟಿದ್ರು. ಗಾಡಿ ಹೋಗಕ್ ಸಹಿತ ಆಗ್ತಾ ಇಲ್ಲ. ಮಕ್ಕಳನ್ನ ಈಗ 4-5-7 ಕಿಲೋಮೀಟರ್ ಬೇಗದಾಳಿ ಅಂತ ಇದೆ, ಕೊನೆ ಆ ರೋಡಿನ ಕೊನೆ ಬೇಗದಾಳಿ ಅಂತ 7 ಕಿಲೋಮೀಟರ್ ಇರುತ್ತೆ ಸರ್ ಅದು ಗೌರಿಕರೆಯಿಂದ. ಅಲ್ಲಿವರೆಗೂ ಕೂಡ ನಾವು ಮಕ್ಕಳನ್ನ ನೆರ್ಕೊಂಡು ಕರ್ಕೊಂಡು ಹೋಗೋ ಸ್ಥಿತಿ ಆಯ್ತು ಈ ಸಲ. ಯಾರಿದ್ರೆ ಕೇಳಿದ್ರು ಬರ್ಲಿಲ್ಲ. ನಾನಂತೂ ಕೂಡ ವಾಟ್ಸಪ್ ಅಲ್ಲಿ ಪ್ರತಿಯೊಬ್ಬರು MLA ಅಂತ ಹೇಳಿದ್ರು ಎಲ್ಲರಿಗೂ ಹಾಕಿದ್ದೆ ನಾನು. ಯಾರೇ ಕೂಡ ಅದ್ರ ಬಗ್ಗೆ ನೋಡಿದ್ದಾರೆ ಬಿಟ್ರೆ ಯಾರು ಕೂಡ ರೆಸ್ಪಾನ್ಸ್ ತಗೊಳ್ಳಿಲ್ಲ ಸರ್ ಅದ್ರ ಬಗ್ಗೆ. ಅಲ್ಲ ಸರ್, ಇದು ಈಗ ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಸರ್, ಇದು ದಶಕಗಳಿಂದ ಇರುವಂತಹ ಸಮಸ್ಯೆ. ಮೊದಲೇ ಇದು ನಮ್ಮ ಈ ಒಂದು ನಿಮ್ಮ ಹೊಸನಗರ ಏನಿದೆ, ಇದು ಒಂದು ಮುಳುಗಡೆ ಪ್ರದೇಶದಲ್ಲಿ ಇರುವಂತಹ ಒಂದು ಜಾಗ ಅಂತಾನೆ ಹೇಳ್ಬೋದು ಸರ್. ಇಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಮೊದಲೇ ಇಲ್ಲ. ಒಂದು ರಸ್ತೆ ಸೌಲಭ್ಯವನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸರ್, ಇನ್ ಏನನ್ನ ಮಾಡ್ಕೊಡ್ತಾರೆ ಹಾಗಾದ್ರೆ? ಶಾಸಕರಾಗಿರ್ಬೋದು ಅಥವಾ ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳಾಗಿರ್ಬೋದು, ಇನ್ ಏನನ್ನ ಮಾಡ್ತಾರೆ ಸರ್ ಹಾಗಾದ್ರೆ? ಇವರಿಂದ ಏನನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳ್ಬೋದು? ಹೌದು ಸರ್, ನಾವು ಇದ್ರ ಬಗ್ಗೆ ನಾವು ಎಲ್ಲರೂ ಕೇಳಿ ಎಲ್ಲರನ್ನೂ ಕೇಳಿ ಇಲ್ಲ ಆಗತ್ತೆ ಈ ಸಲ ಆಗತ್ತೆ ಅಂತ ಸರ್. ಇದು ನಬಾರ್ಡಿ ಸೇರಿ ತುಂಬಾ ವರ್ಷ ಆಯ್ತು ಇಷ್ಟೊಳಗೆ ಮಾಡ್ಬೇಕಿತ್ತು. ಯಾಕಂದ್ರೆ ಹಿರೇ ಭಾಸ್ಕರ ಡ್ಯಾಮ್ ಕಾಲದಿಂದನೂ ನಮ್ಗೆ ಈ ಅನುಭವ ಆಗ್ತಾ ಇರೋದು ಇಲ್ಲಿ ಸರ್ ನಮ್ಗೆ. ಯಾಕಂದ್ರೆ ಇಲ್ಲಿ ಆಮೇಲೆ ನಾವು ಯಾವುದೇ ತರದ ಮಳೆಗಾಲದಲ್ಲಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಆಗ್ತದೆ. ಲಿಂಗನಮಕ್ಕಿಂದ ನಮ್ಮ ಇಡೀ ಪ್ರದೇಶ ಅಷ್ಟು ಹೋಯ್ತು, ಜಮೀನು ಹೋಯ್ತು, ಎಲ್ಲ ಕಳ್ಕೊಂಡೋರಿದ್ದಾರೆ. ಅಟ್ ಲೀಸ್ಟ್ ನಮ್ಗೆ ಇದೊಂದು ರೋಡ್ ನಾರು ಕೊಡಿಯಿಂದ ತುಂಬಾ ನಾವು ಒದ್ದಾಡಿದ್ವಿ ಸರ್. ಆದ್ರೆ ನಮ್ಮ ಯಾವುದೇ ಕಾರಣಕ್ಕೂ ನಮ್ಗೆ ಮಾಡಿಸ್ಕೊಳಕ್ ಆಗ್ಲಿಲ್ಲ. ಈಗಲೂ ಕೂಡ ನಾವು ಅವತ್ತು ಗಾಡಿ ಸಹಿತ ಎಲ್ಲ ನಿಲ್ಸಿ ಪ್ರತಿಭಟನೆ ಮಾಡಿ ಎಲ್ಲದೂ ಮಾಡಿದ್ವಿ. ಇಲ್ಲಿ ಆದ್ರೂ ಕೂಡ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಬಿಟ್ರೆ ಇವತ್ತಿನ ತಾರೀಖವರೆಗೆ ಯಾರು ಕೂಡ ಆ ರೋಡಿನ ಬಗ್ಗೆ ಒಂದು ಜವಾಬ್ದಾರಿ ತಗೊಂಡ್ ಮಾಡ್ಲಿಲ್ಲ ಸರ್. ನಾವು ಸ್ಥಳೀಯರು ಕೂಡ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಹೇಳಿದ್ರು ಕೂಡ ಗ್ರಾಮ ಪಂಚಾಯತ್ ಒಬ್ರು ಗ್ರಾಮ ಪಂಚಾಯತ್
ಅಲ್ಲ ಸರ್, ಏನಂತ ಹೇಳಿದ್ರೆ ಇದು ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಧೂಳು ಮತ್ತು ಕಲ್ಲಿನಿಂದ ಕೂಡಿರುತ್ತೆ. ಗಾಡಿ ಓಡಾಡಬೇಕಿದ್ರೆ ಕಲ್ಲು ಟೈರ್ ಎಡ್ಜಿಗೆ ಸಿಕ್ಕಿದ್ರೆ ಕಲ್ಲು ಹೋಗಿ ವ್ಯಕ್ತಿಗಳಿಗೆ ಹೊಡೆಯುವಂಥ ಪರಿಸ್ಥಿತಿಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ಇವರು ಯಾವ ರೀತಿ ಅಂದ್ರೆ ಇವ್ರಿಗೆ ಅಷ್ಟೊಂದು ಬೇಜವಾಬ್ದಾರಿ ತಂದಲ್ಲಿ ಯಾಕೆ ಸರ್ ಹಾಗಾದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ನಡ್ಕೊಳ್ತಿರುವಂಥದ್ದು? ಹೌದು ಸರ್, ನಾವು ಕೂಡ ಎಲ್ಲರಿಗೂ ಸ್ಥಳೀಯರು ಎಲ್ಲರೂ ಕೂಡ ಹೇಳಿದೀವಿ, ಹೋಗ್ಲಿ ಸರ್ ಅವ್ರು ಇಲ್ಲಿ ಬರ್ಬೇಕು, ಅವ್ರು ಎಂಎಲ್ಎಗಳು ಇಲ್ಲಿ ಬಂದು ಅವ್ರು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಸ್ಥಿತಿ ನಮ್ಮ ಮನ್ಸಿಗೆ ಬಂದಿದೆ. ಯಾಕಂದ್ರೆ ಹೋಗಕ್ ಆಗ್ತಾ ಇಲ್ಲ, ಮಕ್ಕಳನ್ನ ನಾವು ಅಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡ್ ಬರ್ಬೇಕು ಶಾಲೆಗೆ, ವ್ಯವಸ್ಥೆ ಇಲ್ಲ, ನಮ್ಗೆ ನಡೆದಾಡೋ ವ್ಯವಸ್ಥೆ ಇಲ್ಲ. ಈಗ ನಮ್ ಫ್ರೆಂಡ್ ಮತ್ತೊಬ್ರು ಮಾತಾಡ್ತಾ ಇದ್ರೆ ಸರ್, ಅವ್ರಿಗೆ ಕೊಡ್ತಾ ಇದೀನಿ ಸರ್, ಈಗ ಮಾತಾಡ್ತಾರೆ. ನಿಮ್ ಹೆಸರು ಸರ್? ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಹೇಳಿ ಸರ್. ನಮ್ಮಲ್ಲಿ ವ್ಯವಸ್ಥೆಗಳಲ್ಲಿ ಎಲ್ಲವೂ ತೊಂದರೆಗಳೇ ಇರೋದು ಜಾಸ್ತಿ ಬಿಟ್ರೆ ಸರಿ ಇರೋಂತ ಪ್ರಮಾಣಗಳು ಎಲ್ಲ ಕಡಿಮೆನೆ. ಹೌದು, ಖಂಡಿತ. ಪಂಚಾಯತ್ ವ್ಯಾಪ್ತಿಯಲ್ಲಾಗ್ಲಿ ಮತ್ತೆ ಎಲ್ಲ ವ್ಯವಸ್ಥೆ, ರೋಡ್ ಆಗ್ಲಿ, ಒಂದು ರೈತರಿಗೆ ಸಪೋರ್ಟ್ ಇರುವಂತ ವ್ಯವಸ್ಥೆ ಆಗ್ಲಿ, ಯಾವ್ದು ಇಲ್ಲಿ ನಡೀತಾ ಇಲ್ಲ. ನಾವ್ ಕೇಳಲಿಕ್ಕೆ ಹೋದ್ರೆ ಮೇಲ್ನವ್ರು ಸಪೋರ್ಟ್ ಮಾಡೋದಿಲ್ಲ ಅಂತಾರೆ, ಮೇಲ್ನವ್ರು ಕರೆಸ್ಲಿಕ್ಕೆ ಇಲ್ಲಿದ್ದವರಿಗೆ ಆಗ್ತಾ ಇಲ್ಲ. ಅಲ್ಲ ಸರ್, ಇಲ್ಲಿ ಅಲ್ಲಿನ ಒಂದು ರಾಜಕೀಯ ವ್ಯಕ್ತಿಗಳನ್ನ ಕೇಳಿದ್ರೆ, ಇಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ ಅನ್ನುವಂತ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತೆ. ಮಾತಾಡಿದ್ರೆ ಮಿನಿಸ್ಟ್ರು ಅಥವಾ ಸಂಸದರು ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಹಾಗಾದ್ರೆ ಇವರಿಗೆ ಈ ಒಂದು ರಸ್ತೆಯನ್ನ ಸರಿ ಮಾಡಿಸ್ಲಿಕ್ಕೆ ಆಗಲ್ವಾ ಹಾಗಾದ್ರೆ ಮಿನಿಸ್ಟರ್ ಅಥವಾ ಸಂಸದರಿಂದ ಅನ್ನುವಂತ ಒಂದು ಪ್ರಶ್ನೆ ಮೂಡಲ್ವಾ ಸರ್ ನಿಮ್ಮ ಹತ್ರ? ಯಾವುದೇ ಪಕ್ಷದ ಬಗ್ಗೆ ಹೇಳೋದಿಲ್ಲ. ಓಕೆ ಸರ್. ಸ್ವಾತಂತ್ರ್ಯದ ನಂತರದಿಂದ ನಮ್ಮಲ್ಲಿರೋ ರಸ್ತೆಗಳ ಬಗ್ಗೆ ಅಭಿವೃದ್ಧಿ ಯಾರು ನೋಡ್ಲಿಲ್ಲ. ಇವತ್ತಿಗೂ ಜನ ಶಾಲೆ ಹೋಗ್ಲಿಕ್ಕಾಗ್ಲಿ, ಮಕ್ಕಳಾಗ್ಲಿ, ಜನ ಆಗ್ಲಿ ಅಂದ್ರೆ ಅನುಭವಿಸ್ತಾನೆ ಇದ್ದಾರೆ. ನಾವ್ ಎಷ್ಟು ಮನವಿ ಕೊಟ್ರು ನಮ್ ಗವರ್ಮೆಂಟ್ ಬರ್ಲಿ ಅಂತ, ಅವರು ಅವ್ರ ಗವರ್ಮೆಂಟ್ ಬರ್ಲಿ ಅಂತ ಇವರು ಹೇಳ್ತಾ ಇರೋದಿನ, ಯಾರು ಅದ್ರ ಬಗ್ಗೆ ಒಂದು ಕಾರ್ಯದ ಬಗ್ಗೆ ಯಾರು ಯೋಚನೆ ಸಹಿತ ಮಾಡ್ತಾ ಇಲ್ಲ. ಸರ್, ಏನ್ ಗೊತ್ತಾ, ಈಗ ಏನ್ ಗೊತ್ತಾ, ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕೇವಲ ತಾವು ಒಳ್ಳೆ ರೋಡಲ್ಲಿ ಓಡಾಡ್ತಿದ್ದೇವಲ್ಲ, ಜನಸಾಮಾನ್ಯರು ಯಾವ ರೀತಿ ರೋಡಲ್ಲಿ ಬೇಕಾದ್ರೂ ಓಡಾಡ್ಕೊಳ್ಳಿ, ನಮ್ಗೆ ಅವಶ್ಯಕತೆ ಇಲ್ಲ ಅನ್ನುವಂತ ಹಾಗಾದ್ರೆ ಧೋರಣೆಯನ್ನ ರಾಜಕಾರಣಿಗಳು ತಳೆದಿದ್ದಾರೆ ಅಂತ ಅನ್ಸುತ್ತೆ ಸರ್. ಒಂದೊಮ್ಮೆ ಈ ಒಂದು ವ್ಯವಸ್ಥೆ ಸರ್, ಒಂದೊಮ್ಮೆ ನೀವು ಪ್ರತಿಭಟನೆ ಅಥವಾ ಮನವಿಯನ್ನು ಏನಾದ್ರು ಕೈಗೊಂಡಿದ್ರೆ ಸರ್ ಇಲ್ಲಿ ಇಷ್ಟರೊಳಗೆ ಯಾವತ್ತಾದ್ರೂ? ಪ್ರತಿಭಟನೆ ಅಥವಾ ಮನವಿಯನ್ನು ಏನಾದ್ರೂ ರಾಜಕಾರಣಿಗಳಿಗೆ ಅಥವಾ ಗ್ರಾಮ ಪಂಚಾಯತಿಗೆ ಅಥವಾ ಜಿಲ್ಲಾ ಪಂಚಾಯತಿಗೆ ಮಾಡಿದ್ರೆ ಸರ್? ಅದೆಲ್ಲವನ್ನು ಮಾಡಿ ಆಗಿದೆ, ಮತ್ತೆ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಸಹಿತ ಹಾಕಿದೇವೆ ಅದನ್ನ, ಕೆಲವೊಂದು ಫೋಟೋಗಳನ್ನೆಲ್ಲ. ಆಯ್ತಾ, ಯಾವ್ದನ್ನು ಮಾಡಿದ್ರು ಕೂಡ ಯಾರು ಸ್ಪಂದಿಸೋರ್ಬೇಕು. ಈಗ ಒಂದು ಜನ ಹೇಳಿದ್ರೆ ಒಬ್ರು ಬಣ್ಣ ಬಾಯಿ ಮುಚ್ಚೋದು, ಇಲ್ಲ ಮಾಡ್ತೇವೆ ಅಂತ ಹೇಳೋದು, ಇನ್ ಎಷ್ಟು ರೀತಿಯಲ್ಲಿ ಪ್ರತಿಭಟನೆ ಮಾಡ್ಬೋದು ಅಂತ ನೀವು ಹೇಳಿ. ಅಲ್ಲ ಅಲ್ಲ ಸರ್, ಏನಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಸಾರ್ವಜನಿಕರು ಕೋಟಿಗಟ್ಟಲೆ ಹಾಕಿ ಒಂದು ಒಳ್ಳೆ ದೇವಸ್ಥಾನವನ್ನು ಮಾಡಿದ್ದಾರೆ, ಅನಾದಿ ಕಾಲದ್ದು, ಈಗ ಹೊಸದಾಗಿ ಮಾಡಿರುವಂತದ್ದಲ್ಲ, ಅದು ಪುನರ್ ನಿರ್ಮಾಣಗೊಂಡಿದೆ. ಅದಕ್ಕೆ ಸಹಿತ ಜನರಿಗೆ ಹೋಗ್ಲಿಕ್ಕೆ ಸರಿಯಾದಂತ ರೋಡಿನ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿಗೆ ಹಾಗಾದ್ರೆ ಭಕ್ತರು ಬರಲ್ವಾ ದೇವಸ್ಥಾನಕ್ಕೆ? ಮಳೆಗಾಲದ ವಿಚಾರ ಅಲ್ಲ, ಭಕ್ತರು ಬರಲ್ವಾ ಹಾಗಾದ್ರೆ ದೇವಸ್ಥಾನಕ್ಕೆ ಸರ್? ಬರ್ತಾರೆ ಸರ್, ತುಂಬಾ ಜನಕ್ಕೆ ತೊಂದರೆ ಆಗದಿಕ್ಕಾಗಿ ಅಲ್ಲಿ ಹೋಗುವಂತ ವ್ಯವಸ್ಥೆ ಕಡಿಮೆ, ಸ್ವಂತ ವೆಹಿಕಲ್ ಇದ್ದವರಿಗೆ ಮಾಡ್ತಾರೆ. ಅಲ್ಲ ಸರ್, ಅಷ್ಟೊಂದು ಭಕ್ತರು ಬರ್ತಾರೆ ಅಂತ ಹೇಳ್ತಾರೆ, ಮತ್ತೆ ಅಲ್ಲಿ ಸಾಮಾನ್ಯವಾಗಿ 200-250 ಮನೆಗಳಿದೆ, ಅಷ್ಟೊಂದು ಜನಸಂಖ್ಯೆ ಇದ್ರೂ ಕೂಡ ಇಲ್ಲಿ ಅವ್ರು ಹೇಳಿದ್ರು, ಲೋಕೇಶ್ ಅವ್ರು ಹೇಳಿದ್ರು, ಮತ ಬ್ಯಾಂಕ್ ಏನು ನಮ್ಮಲ್ಲಿ ಓಟ್ ಕಡಿಮೆ ಇದೆ ಅನ್ನುವಂಥ ಉದ್ದೇಶದಿಂದಾಗಿ ನಮಗೆ ಈ ರಸ್ತೆಯನ್ನು ಮಾಡಿ ಕೊಡ್ತಾ ಇಲ್ಲ ಅನ್ನೋದು. ಹಾಗಾದ್ರೆ ರಾಜಕೀಯ ಅನ್ನುವಂಥದ್ದು ಕೇವಲ ಮತ ಬ್ಯಾಂಕ್ ಆಗಿ ಪರಿಣಮಿಸ್ತಿದೆಯಾ ಸರ್ ಹಾಗಾದ್ರೆ ಅಲ್ಲಿ? ಖಂಡಿತ ಖಂಡಿತ ಹೌದು ಸರ್, ನಾನು ಒಂದು ವಿಚಾರ ಹೇಳ್ತೇನೆ. ಹೇಳಿ ಸರ್. ಇವತ್ತಿನ ರಾಜಕೀಯ ಜಾತಿ ಆಧಾರಿತವಾಗಿ, ಸ್ವಪ್ರತಿಷ್ಠೆ ಆಧಾರಿತವಾಗಿ ಮತ್ತೆ ದುಡ್ಡಿನ ಮೇಲೆ ನಡೀತಾ ಇರೋ ರಾಜಕೀಯ ಸರ್. ಇಲ್ಲಿ ಯಾರಿಗೂ ಸಾರ್ವಜನಿಕವಾದಂತ ಕುಂದುಕೊರತೆಗಳನ್ನ ಕೇಳಲಿಕ್ಕೂ ಮನಸ್ಸಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೂ ಮನಸ್ಸಿಲ್ಲ ಸರ್. ಅಲ್ಲ ಸರ್, ಕ್ಲಿಯರ್ ಆಗಿ ಹೇಳೋದಾದ್ರೆ, ಅಲ್ಲ ಸರ್ ಇಲ್ಲಿ ಏನು ಅಂತ ಹೇಳಿದ್ರೆ, ಶಾಲೆ ಮಾತ್ರ ಜನಗಳು ಆ ಟೈಮಲ್ಲಿ ಅವ್ರಿಗೆ ಏನು ಸಂತೋಷ ಪಡಿಸ್ಬೇಕೋ ಪಡಿಸಿ ನಂತರ ಅವ್ರನ್ನ ಮರೆಯುವಂತದ್ದು ರಾಜಕಾರಣ ಸರ್. ಅಲ್ಲ ಸರ್, ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕೇವಲ 4ನೇ ತರಗತಿಯವರಿಗೆ ಅಷ್ಟೇ ಶಾಲೆ ಇರುವಂತದ್ದು. ಅದು ಏನು ಕೋಟೆಶಿರೂರು ಅನ್ನುವಂಥ ಊರಿನಲ್ಲಿ 4ನೇ ತರಗತಿಯವರಿಗೆ ಶಾಲೆ ಇದೆ. 4ನೇ ತರಗತಿಯಿಂದ ಮುಂದೆ ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಟ್ಟೂರಿಗೆ ಬರಬೇಕಾಗುತ್ತೆ ಸರ್, ಅಲ್ಲಿಂದ ಸಾಮಾನ್ಯ ಒಂದು 6 ಕಿಲೋಮೀಟರ್ ಆಗುತ್ತೆ. ಹಾಗಾದ್ರೆ ಜನಪ್ರತಿನಿಧಿಗಳಿಗೆ ಇದು ತೋರ್ತಾ ಇಲ್ವಾ? ವಿದ್ಯಾರ್ಥಿಗಳ ಕಷ್ಟ ಹಾಗಾದ್ರೆ ಇವರಿಗೆ ಅರ್ಥ ಆಗ್ತಾ ಇಲ್ವಾ? ಎಲ್ಲವನ್ನು ಓರಿದ್ರು ಕೂಡ ಅವರಿಗೆ ಕಣ್ಣು ಮುಚ್ಚಿ ಕೊಟ್ಟಿದ್ದಾರೆ. ಇದು ಅಭಿವೃದ್ಧಿಯ ಒಂದು ಯಾವುದೇ ಅವರು ಮಂತ್ರವನ್ನು ಅವ್ರು ಜಪಿಸ್ತಾರೆ ವೀಣ, ಅದ್ರ ಬಗ್ಗೆ ಕಾರ್ಯವಾಗಿ ಏನು ಕೆಲಸವನ್ನು ಅಂದ್ರೆ ಕಾರ್ಯಪ್ರವೃತ್ತರಾಗ್ತಾ ಇಲ್ಲ. ಕೇವಲ ಏನು ಮತದಾನ ಅಂದ್ರೆ ಏನು, ಎಲೆಕ್ಷನ್ ಬಂದಾಗ ತಕ್ಷಣ ಬರ್ತಾರೆ, ಇಲ್ಲ ನಿಮ್ಮ ರೋಡ್ ಅನ್ನ ಮಾಡ್ಕೊಡ್ತೇವೆ ಅಂತ ಹೇಳ್ತಾರೆ, ಅನಂತರದಲ್ಲಿ ಎಲೆಕ್ಷನ್ ವಿನ್ ಆಗೋದೊಂದೇ ಕಾಯ್ತಾ ಇರ್ತಾರೆ, ನಂತರ 5 ವರ್ಷಗಳ ಕಾಲ ಅಲ್ಲಿ ಮುಖ ಹಾಕಿ ಮಲಗೋದಿಲ್ಲ ಅಂತ ನೀವು ಹೇಳ್ತಾ ಇರುವಂತದ್ದು. ಓಕೆ ಸರ್, ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡ್ತೀವಿ. ಧನ್ಯವಾದಗಳು. ಏನು ಅಂತ ಇಲ್ಲಿನ ಒಂದು ಸ್ಥಳೀಯರ ಆಗ್ರಹ ಏನು ಅಂತ ಹೇಳಿದ್ರೆ, ನಮಗೆ ರಸ್ತೆಯನ್ನ ಮಾಡಿಕೊಡಿ ಅನ್ನುವಂಥದ್ದು. ಹೌದು, ಖಂಡಿತವಾಗಿಯೂ ಇಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾರೆ, ಜನಸಾಮಾನ್ಯರು ಓಡಾಡ್ತಾರೆ, ಈ ರೀತಿ ಕೆಸರಿದ್ರೆ ಯಾವ ರೀತಿಯಲ್ಲಿ ಅವರಾದ್ರೂ ಕೂಡ ಅಂದ್ರೆ ಪ್ರಯಾಣವನ್ನು ಮಾಡುವಂಥದ್ದು, ಇಲ್ಲಿ ದ್ವಿಚಕ್ರ ವಾಹನವನ್ನು ಹೇಗೆ ಓಡಿಸ್ಲಿಕ್ಕೆ ಸಾಧ್ಯ,
ಒಂದೊಮ್ಮೆ ಇಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಅಂದರೆ ಏನಾದರೂ ವಾಹನವನ್ನು ಸರಿಯಾಗಿ ಚಲಾಯಿಸಲಿಕ್ಕೆ ಬರದೇ ಇರುವಂಥ ವ್ಯಕ್ತಿಗಳೇನಾದರೂ ವಾಹನವನ್ನು ತೆಗೆದುಕೊಂಡ್ರೆ ಅವರು ಇಲ್ಲಿ ವಾಹನವನ್ನು ಚಲಾಯಿಸಲಿಕ್ಕೆ ಸಾಧ್ಯವಾಗುತ್ತಾ? ಖಂಡಿತವಾಗಿ ಸಾಧ್ಯವಾಗೋದಿಲ್ಲ. ಬಿದ್ದು ಏನೋ ಒಂದು ಅಪಘಾತನೋ ಅಥವಾ ಸಣ್ಣ ಪುಟ್ಟ ಗಾಯಗಳಾಗುವಂಥ ಸಂದರ್ಭಗಳು ಜಾಸ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಈ ರೀತಿ ಕೆಸರಿನಲ್ಲಿ ಗಾಡಿ ಅನ್ನೋದು ಸಿಕ್ಕಬೀಳುತ್ತೆ, ಅಥವಾ ಗಾಡಿ ಮುಂದೆ ಹೋಗದೇ ಇರ್ಬೋದು, ಅಥವಾ ಕಲ್ಲು ಸಿಕ್ಕಿ ಗಾಡಿ ಬೀಳುವಂಥ ಸಂದರ್ಭಗಳಿರುತ್ತೆ. ಅಲ್ಲ, ಇಷ್ಟೆಲ್ಲ ಇದ್ದರೂ ಕೂಡ ಜನಪ್ರತಿನಿಧಿಗಳು ಅಥವಾ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಯಾಕೆ ಇತ್ತ ಕಡೆ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಯಾಕೆ ಅಂತ ಹೇಳಿದರೆ, ಇದು ಒಂದು ಒಂದು ಕೇವಲ ಎರಡು ಮನೆಯೋ ಮೂರು ಮನೆಯೋ ಇರುವಂಥ ಜಾಗವಾಗಿದ್ದರೆ ಓಕೆ ಹೋಗಲಿ, ರಸ್ತೆಯನ್ನು ಮಾಡಿಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಇರುವಂಥದ್ದು ಸಾಮಾನ್ಯ 250 ಮನೆಗಳು ಇಲ್ಲಿ ಇರುವಂಥದ್ದು. ಏನು ಅಂತ ಹೇಳಿದರೆ, ವಿಶ್ವೇಶ್ವರಯ್ಯವರ ಕನಸಿನ ಕೂಸಿಗೆ ಜನ್ಮ ನೀಡಲು ಈ ಭಾಗದ ಜನತೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ತಮ್ಮ ಒಂದು ಜಾಗವನ್ನೇ ಮುಳುಗಡೆ ಮಾಡಿದ್ದಾರೆ. ಅಂದರೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸೋದಕ್ಕೋಸ್ಕರ ಅಲ್ಲಿ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸ್ತಾರೆ. ಆ ಉದ್ದೇಶದಿಂದ ಏನಾಗುತ್ತೆ ಅಂತ ಹೇಳಿದರೆ, ಈ ಜಾಗಗಳೆಲ್ಲ, ಈ ತಾಲೂಕು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಆ ಸಂದರ್ಭದಲ್ಲಿ ಬೇರೆ ಅಂದರೆ ರಾಜ್ಯಕ್ಕೆ ವಿದ್ಯುತ್ತನ್ನು ನೀಡಲು ಹೋಗಿ ತಾವು ಸಂಪೂರ್ಣವಾದ ಕತ್ತಲೆಗೆ ಬೀಳ್ತಾರೆ ಅಂತಲೇ ಹೇಳ್ಬೋದು. ಏನೋ ಇದು ವಿಶ್ವೇಶ್ವರಯ್ಯ ಅವರ ಕನಸಿನ ಕೂಸೇನೋ ಜನ್ಮ ತಾಳುತ್ತೆ. ಆದರೆ ಇವರು ಮಾತ್ರ ಕತ್ತಲೆಯಲ್ಲೇ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಇಲ್ಲಿರುವಂಥ ಪ್ರಮುಖವಾದ ವಿಚಾರಗಳು ಏನು ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ರಸ್ತೆ ಸಂಪರ್ಕವನ್ನು ಸರಿ ಮಾಡಿಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಒಂದು ಪ್ರಮುಖವಾದ ಆಗ್ರಹವಾಗಿರುವಂಥದ್ದು. ಎಸ್, ಈ ಕುರಿತಾಗಿ ಇನ್ನೂ ಮಾತಾಡ್ತೇನೆ. ಸುದ್ದಿಸ್ಪಂದನದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸುದ್ದಿ ಸ್ಪಂದನಕ್ಕೆ ಮತ್ತೆ ಸ್ವಾಗತ. ನಾನು ಈಗಾಗಲೇ ಮಾತಾಡ್ತಾ ಇದ್ದೆ, ನಿಟ್ಟೂರು ಮತ್ತು ಬೆನ್ನಟ್ಟೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಜನಸಾಮಾನ್ಯರು ಓಡಾಡದ ರೀತಿಯಲ್ಲಿ ಈ ಒಂದು ರಸ್ತೆ ಅನ್ನುವಂಥದ್ದು ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳೇನಿದ್ದಾರೆ ಇವರು ಕೂಡ ಓಡಾಡ್ತಾರೆ, ಜನಸಾಮಾನ್ಯರೆಲ್ಲರೂ ಕೂಡ ಇಲ್ಲಿ ಓಡಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಗುತ್ಯಮ್ಮ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಕೂಡ ಇದಾಗಿದೆ. ಆದರೆ ಇಲ್ಲಿ ಯಾವ ರೀತಿಯಲ್ಲಿ ಒಂದು ಕಾರ್ಯ ಸಾಗ್ತಾ ಇದೆ ಅಂತ ಹೇಳಿದರೆ, ಈ ರಸ್ತೆ ಸರಿ ಇಲ್ಲದೆ ಇರುವಂಥ ವಿಚಾರ ರಾಜಕಾರಣಿಗಳಿಗೆ ಗೊತ್ತು, ಆದರೂ ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಇವರಿಗೆ ಇದು ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮತ ಅನ್ನುವಂಥದ್ದು ಕಡಿಮೆ ಇದೆಯಲ್ಲ, ಯಾಕೆ ಸುಮ್ಮನೆ ಅವರಿಗೆ ಈ ಒಂದು ರಸ್ತೆಯನ್ನು ಮಾಡಿಕೊಟ್ಟು ಅಥವಾ ರಸ್ತೆಯನ್ನು ಮಾಡಿಕೊಡುವಂಥದ್ದು ಸುಮ್ಮನೆ ಯಾಕೆ? ಜನಸಾಮಾನ್ಯರು ತಾನೇ ಇರ್ತಾರೆ, ಹೇಗಿದ್ರು ಚುನಾವಣೆಗೆ ಹೇಗಿದ್ರು ಮತವನ್ನು ಹಾಕ್ತಾರೆ ಅನ್ನುವಂಥ ಒಂದು ನಂಬಿಕೆ ಅವರಿಗೆ ಖಂಡಿತವಾಗಿಯೂ ಇದೆ. ಈ ರೀತಿ ಇರುವಾಗ ಇವರು ಯಾಕೆ ಈ ರಸ್ತೆಯನ್ನು ಮಾಡಿಕೊಡ್ತಾರೆ? ಇಲ್ಲಿ ಏನು ಅಂತ ಹೇಳಿದ್ರೆ, ಜನಸಾಮಾನ್ಯರು ಪ್ರತಿನಿತ್ಯ ನಡೆಯುತ್ತಿರುವಂಥದ್ದು, ಬೇರೆ ಯಾರೂ ಅಲ್ಲ. ರಾಜಕಾರಣಿಗಳಿಗೆ ಈ ವಿಚಾರಗಳು ಗೊತ್ತಿದ್ರೂ ಕೂಡ ಬೇಡ ಯಾಕೆ ಮಾಡೋದು ಅನ್ನುವಂಥ ಉದ್ದೇಶದಿಂದ ಸುಮ್ಮನೆ ಇದ್ದಾರಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಾಗಿತ್ತು ಅಂದರೆ, ಮೊದಲು ಹೊಸನಗರ ಅನ್ನುವಂಥದ್ದು ವಿಧಾನಸಭಾ ಕ್ಷೇತ್ರವಾಗಿತ್ತು. ಆದರೆ 15 ವರ್ಷಗಳಿಂದ ಏನಾಗಿದೆ ಅಂತ ಹೇಳಿದ್ರೆ, ಅದನ್ನು ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಲಾಗಿದೆ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಹೊಸನಗರ ವಿಧಾನಸಭಾ ಕ್ಷೇತ್ರದಲ್ಲಿನ ಪ್ರಗತಿ ಅನ್ನುವಂಥದ್ದು ಕುಂಠಿತವಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಹೊಸನಗರ ಅನ್ನುವಂಥದ್ದು ಕೂಡ ಅತಿ ದೊಡ್ಡ ತಾಲೂಕಾಗಿದೆ. ಈ ಎರಡೂ ತಾಲೂಕನ್ನು ಒಂದೇ ವಿಧಾನಸಭಾ ಕ್ಷೇತ್ರಕ್ಕೆ ಮರ್ಜ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದರೆ, ಇಲ್ಲಿ ಶಾಸಕರಿಗಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಿಗಾಗಿರ್ಬೋದು ಇಲ್ಲಿ ಇತ್ತ ಕಡೆ ಗಮನ ಹರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಇಷ್ಟೊಂದು ದೊಡ್ಡ ವಿಧಾನಸಭಾ ಕ್ಷೇತ್ರವನ್ನು ಒಬ್ಬರು ಶಾಸಕರು ನಿರ್ವಹಿಸೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅದೇ ಹೊಸನಗರ ವಿಧಾನಸಭಾ ಕ್ಷೇತ್ರ ಆಗಿದ್ದಾಗ ಅಭಿವೃದ್ಧಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇತ್ತು. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಹೊಸನಗರ ವಿಧಾನಸಭಾ ಕ್ಷೇತ್ರ ಯಾವಾಗ ತೆಗೆದ್ರೂ ಅಲ್ಲಿಂದ ಅಭಿವೃದ್ಧಿ ಅನ್ನುವಂಥದ್ದು ಸಂಪೂರ್ಣವಾಗಿ ಕುಂಠಿತ ಆಗ್ತಾನೇ ಹೋಗಿದೆ ಅಂತಲೇ ಹೇಳ್ಬೋದು. ಲಿಂಗನಮಕ್ಕಿ ಅಣೆಕಟ್ಟಿಗೋಸ್ಕರ ಇಲ್ಲಿನ ಜನ ತಮ್ಮ ಜಮೀನು ಎಲ್ಲವನ್ನ ತ್ಯಾಗ ಮಾಡಿ ಇಂದಿಗೂ ಕೂಡ ಹಿನ್ನೀರಿನ ಒಂದು ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಇಲ್ಲಿ ಇವರು ಏನು ಅಂತ ಹೇಳಿ, ಲಿಂಗನಮಕ್ಕಿ ಅಣೆಕಟ್ಟಲ್ಲಿ ವಿದ್ಯುತ್ತನ್ನು ಉತ್ಪಾದಿಸ್ತಾರೆ. ಏನು ಲಿಂಗನಮಕ್ಕಿ ಅಣೆಕಟ್ಟು ಜೋಗದಲ್ಲಿ ಏನು ವಿದ್ಯುತ್ತನ್ನು ಉತ್ಪಾದಿಸ್ತಾರೆ, ಇಡೀ ರಾಜ್ಯಕ್ಕೆ ವಿದ್ಯುತ್ತನ್ನು ಕೊಡ್ತಾರೆ. ಆದರೂ ಕೂಡ ಈ ಭಾಗದ ಜನತೆಗೆ ವಿದ್ಯುತ್ತನ್ನು ಸಮರ್ಪಕವಾಗಿ ಕೊಡೋದಿಲ್ಲ. ಲೋಡ್ ಶೆಡ್ಡಿಂಗ್ ಹೆಸರಿನಲ್ಲಿ ಪವರ್ ಕಟ್ಟು, ಲೋಡ್ ಶೆಡ್ಡಿಂಗ್ ಹೆಸರಿನಲ್ಲಿ ಇವರಿಗೆ ಈ ಭಾಗದ ಜನತೆಗೆ ವಿದ್ಯುತ್ತನ್ನು ಸರಿಯಾಗಿ ನೀಡ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ದುರಂತ ಅಂತ ಹೇಳಿದರೆ, ಅಲ್ಲ ಅವರಿಗೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಕರೆಂಟನ್ನು ಕೊಡಲಿಕ್ಕೆ ಮುಳುಗಡೆ ಆದಂಥವರು ಈ ಭಾಗದ ಜನತೆ. ಈ ಭಾಗದ ಜನತೆಗೆ ಸರಿಯಾದ ವಿದ್ಯುತ್ ಪೂರೈಕೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ಇಲ್ಲಿನ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಎಷ್ಟಿರ್ಬೋದು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಇಲ್ಲಿನ ಈ ಒಂದು ಭಾಗದ ಪ್ರದೇಶ ಅಂತ ಹೇಳಿ ಅಲ್ಲ,
ಹೊಸನಗರ ತಾಲೂಕಿನ ಎಲ್ಲಾ ಪ್ರದೇಶಗಳು ಕೂಡ ಇದೇ ರೀತಿಯಲ್ಲಿ ಇರುವಂತದ್ದು. ಎಲ್ಲೂ ಕೂಡ ರಸ್ತೆ ಅನ್ನುವಂಥ ರಸ್ತೆ ಸಂಪರ್ಕ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಇಲ್ಲ. ಕೇವಲ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು ಮಾತ್ರ ಸರಿಯಾಗಿದೆ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ರಸ್ತೆ ಕೂಡ ಸರಿಯಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಜನಪ್ರತಿನಿಧಿಗಳು ಬೇಕಾಗಿಲ್ಲ, ಕಷ್ಟಪಡುವಂಥವ್ರು ಸಾರ್ವಜನಿಕರು ಅಥವಾ ಸ್ಥಳೀಯರು, ನಮಗೆ ಯಾಕೆ ಅನ್ನುವಂಥ ಒಂದು ನಿರ್ಲಕ್ಷ್ಯ ಮತ್ತು ಅಸಡ್ಡೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿನ ಜನತೆಗೆ ಇಲ್ಲಿ ಮತ ಅನ್ನುವಂಥದ್ದು ಕಡಿಮೆ ಇದೆ. ಅದು ಅವರು ಆಗಾಗಲೇ ಲೋಕೇಶ್ ಅವರು ಆಗಲೇ ಹೇಳಿದರು, ಮತ ಅನ್ನುವಂಥದ್ದು ಕಡಿಮೆ ಇದೆ, ಮತದಾರರು ಕಡಿಮೆ ಇದ್ದಾರೆ. ಇಲ್ಲಿನ ಒಂದು ಮತದಾನ ಅನ್ನುವಂಥದ್ದು ವಿಧಾನಸಭಾ ಮತದಾನ ಅಂದರೆ ಆ ವಿಧಾನಸಭಾ ಕ್ಷೇತ್ರದ ಮತದಾನದಲ್ಲಿ ಏನು ಗಣನೆಗೆ ಬರೋದಿಲ್ಲ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದರು. ಆ ಉದ್ದೇಶಕ್ಕಾಗಿ ಅವರು ಯಾವುದೇ ರೀತಿಯ ಪ್ರಗತಿಯನ್ನು ಕೈಗೊಳ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಸ್ಥಳೀಯರು ಈಗಾಗಲೇ ಹೇಳಿರುವಂಥದ್ದು. ಇನ್ನೂ ಮುಖ್ಯವಾಗಿ ಹೇಳೋದಾದರೆ, ರಸ್ತೆ ಅನ್ನುವಂಥದ್ದು ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ನಾವು ನೋಡ್ತೇವೆ. ಸಾರಿಗೆ ಸಂಪರ್ಕ ಅನ್ನುವಂಥದ್ದು ಯಾವ ರೀತಿ ಅಂತ ಹೇಳಿದರೆ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು. ಅಲ್ಲಿ ಸಂಪರ್ಕ ಅಂತೂ ಹೇಗಿದ್ರೂ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, 1-2 ಕಿಲೋಮೀಟರ್ಗಳಿಗೆ ನೆಟ್ವರ್ಕ್ ಸಿಗುತ್ತೆ ಹೊರತು ಅದರ ಆ ಕಡೆಗೆ ಎಲ್ಲೂ ನೆಟ್ವರ್ಕ್ ಅನ್ನುವಂಥದ್ದು ಕೂಡ ಸಿಗೋಲ್ಲ. ಇನ್ನು ಇರುವಂಥ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಅಂದರೆ ಒದಗಿಸ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದರೆ, ಇಂಥ ರಾಜಕಾರಣಿಗಳು ಆ ಪ್ರದೇಶಕ್ಕೆ ಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇರುವುದಂತೂ ವಾಸ್ತವ ಸತ್ಯ. ಎಸ್, ಈ ಕುರಿತಾಗಿ ಮಾತನಾಡಲಿಕ್ಕೆ ಸ್ಥಳೀಯರಾದಂತಹ ಗಿರೀಶ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಏನು ಈಗಾಗಲೇ ನಿಮ್ಮ ಒಂದು ನಿಟ್ಟೂರಿಂದ ಬೆನ್ನಟ್ಟೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವಾಹನ ಸಂಚಾರವನ್ನ ಮಾಡೋದಾಗ್ಲಿ ಅಥವಾ ನಡೆದುಕೊಂಡು ಹೋಗೋದಾಗ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ತಿದ್ದಾರೆ ಸಾರ್ವಜನಿಕರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಕಷ್ಟ ಇದೆ ಸರ್. ತುಂಬಾ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬಾ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಇದೆ ಸರ್. ರೋಡ್ ತುಂಬಾ ಹಾಳಾಗಿದೆ, ಇದೆ ನೋಡ್ಲಿಕ್ಕೂ ಜಾಗಿಲ್ಲ. ಆ ಕಡೆ ಈಗ ತುಂಬಾ ಮರಗಳು ಬಿದ್ದು ತುಂಬಾ ಇದಾಗ್ತಿದೆ, ಹಾಳಾಗ್ಬಿಟ್ಟಿದೆ. ತುಂಬಾ ಕಷ್ಟ ಬಿಡುತ್ತೆ ಎಲ್ಲ ಓಡಾಡಕ್ಕೆ. ಸಣ್ಣ ಮಕ್ಕಳಿಗೆ ತುಂಬಾ ಕಷ್ಟ ಇದೆ ಕಾಡೂರಲ್ಲಿ, ಮತ್ತೆ ಒಂದು ರೋಡ್ ಸರಿ ಇಲ್ಲ, ಮತ್ತೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಸ್ಕೂಲ್ ಮಕ್ಕಳಿಗಂತೂ ಜಾಸ್ತಿ ಆಗುತ್ತೆ, ದೊಡ್ಡವರಾದ್ರೆ ಹೇಗಾರು ಬರ್ತಾರೆ. ಮತ್ತೆ ಗಾಡಿ ಗಿಡಿ ಓಡಾಡ್ಲಿಕ್ಕೆ ಎಲ್ಲ ತುಂಬಾ ಕಷ್ಟ ಇದೆ ಸರ್. ಅಲ್ಲ ಸರ್, ನಿಮ್ಮ ಭಾಗಕ್ಕೆ ಹಾಗಾದ್ರೆ ಅನುದಾನ ಅನ್ನುವಂಥದ್ದು ಬರೋದೇ ಇಲ್ವಾ? ಹಾಗಾದ್ರೆ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಏನ್ ಹೇಳ್ತಾರೆ? ತುಂಬಾ ಮೇಲೆ ಮಾಡಿ ಸರ್. ಆಲ್ರೆಡಿ ವಾಟ್ಸಪ್ ಅಲ್ಲಿ ನಾನು ಫೇಸ್ಬುಕ್ ಅಲ್ಲಿ ಪ್ರತಿಯೊಂದು ಫೋಟೋನು ಹಾಕ್ತಾ ಇದ್ದೀನಿ ಎಲ್ಲರಿಗೂ, ಬಟ್ ನಾನು ಇವತ್ತು ನಮ್ಮ ಕಳ್ಸಿದ್ದೀನಿ ಸರ್ ನಿಮ್ಗೆ. ಇದಕ್ಕೆ ನಾನು ಫೋಟೋ ಎಲ್ಲ ಹಾಕಿದ್ದೀನಿ ಆಲ್ರೆಡಿ, ಬೆಳಿಗ್ಗೆ ನಾ ಹಾಕಿದ್ದೆ ಫೋಟೋ ಎಲ್ಲ ನಿಮ್ಗೆ ಕಳ್ಸಿದ್ದೀನಿ. ರೋಡ್ ಒಂದು ತುಂಬಾ ಹಾಳಾಗಿದೆ ಸರ್. ಅಲ್ಲ ಸರ್, ಇಲ್ಲಿ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಹೇಳ್ತಾರೆ, ಇಲ್ಲ ಇದು ನಮ್ಮ ಕೈಯಲ್ಲಿಲ್ಲ, ಸಾರ್ವಜನಿಕರು ಈ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂತ ಮಾತನ್ನ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು, ಅಲ್ಲ ಇದು ಶಾಸಕರು ಈ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಹೇಳ್ತಾರೆ. ಶಾಸಕರು ಈಗಾಗಲೇ ಮಳೆಗಾಲದ ಸಂದರ್ಭದಲ್ಲಿ ಬಂದು ಹೋಗಿದ್ದಾರೆ, ಮಾಡಿಕೊಡ್ತೇನೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು. ಕೊಟ್ಟಿದ್ದಾರೆ ಸರ್ ಆಶ್ವಾಸನೆ, ನಾವೇ ಕೊಟ್ಟಿದ್ದೆ ಸರ್. ಆದ್ರೆ ನಾವು ತುಂಬಾ ಕಾಲ್ ಮಾಡಿದ್ವಿ ಅವರಿಗೆ, ಅಲ್ಲಿ ಸ್ಟ್ರೈಕ್ ಎಲ್ಲ ಮಾಡಿದ್ವಿ, ಮಕ್ಕಳೆಲ್ಲ ನಿಲ್ಸ್ಕೊಂಡು ಸ್ಟ್ರೈಕ್ ಮಾಡಿದ್ವಿ, ಮಕ್ಕಳು ತುಂಬಾ ವಿಡಿಯೋ ಎಲ್ಲ ಕಾಲ್ ಮಾಡಿದ್ವಿ ಸರ್, ವಿಡಿಯೋ ಕಾಲ್ ಸರಿ ಕಳ್ಸಿದೀನಿ. ಮಕ್ಕಳು ತುಂಬಾ ಆಗ್ತಾ ಇದ್ರು ಆ ಕಾಲದಲ್ಲಿ, ನಮ್ಗೆ ನಿಜವಾಗ್ಲೂ ನಡೆಯಕ್ಕೆ ಆಗ್ತಾ ಇಲ್ಲ, ನಾವು ಸ್ಕೂಲ್ಗೆ ಹೋಗೋದಾದ್ರೆ ಹೇಗೆ ಅಂತ ಹೇಳಿ ತುಂಬಾ ಹೇಳ್ತಿದ್ರು. ಅಲ್ಲ ಸರ್, ಈ ರೀತಿ ರಸ್ತೆ ಇದ್ರೆ ಮತ್ತೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗಿ ಆಗುತ್ತೆ ಸರ್. ಕಾರಣ ಏನು ಅಂತ ಹೇಳಿದ್ರೆ, ಮಕ್ಕಳು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು? ಇಲ್ಲಿ ಒಂದು ವಾಹನ ಬಂತು ಅಂತ ಹೇಳಿದ್ರೆ ಕೆಸರು ಸೀದಾ ವಿದ್ಯಾರ್ಥಿಗಳ ಮೈಗೆ ಬೀಳುತ್ತೆ ಸರ್. ಅವ್ರು ಹೇಗೆ ಅಲ್ಲಿ ತರಗತಿ ಹೋಗಿ ಕುತ್ಕೊಳ್ತಾರೆ? ಅದು ಮಲೆನಾಡಿನಲ್ಲಿ ಮಳೆ ಅನ್ನುವಂಥದ್ದು ಅಧಿಕವಾಗಿರುವಂತದ್ದು ಜಾಸ್ತಿ ಸರ್, ತುಂಬಾ ಮಳೆ ಸರ್. ಅದು ಏನಂತ ಹೇಳಿದ್ರೆ, ಇಲ್ಲಿ ಏನು ಮೊನ್ನೆ ಇದು ಇತ್ತೀಚೆಗೆ ನಾವು ಇತ್ತೀಚೆಗೆ ಕೇಳಿದ ಹಾಗೆ ಮಳೆಗಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ರಸ್ತೆ ಸರಿ ಇಲ್ಲ ಅನ್ನೋ ಉದ್ದೇಶಕ್ಕೆ ಆಟೋದವರು ಕೂಡ ಬರ್ತಾ ಇರಲಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂದ್ವು ಸರ್. ಹೌದಾ? ಹಾಗಾದ್ರೆ ಆಟೋದವರು ಬರ್ತಿಲ್ಲ ಅಂದ್ರೆ ಸರ್, ಹಾಗಾದ್ರೆ ಇಷ್ಟೊಂದು ಅವ್ಯವಸ್ಥೆ ಇದ್ದಾಗಲೂ ಕೂಡ ಇಲ್ಲಿನ ಒಂದು ಜನಪ್ರತಿನಿಧಿಗಳು ಯಾಕೆ ಕಾರ್ಯವನ್ನು ಅಂದ್ರೆ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಮತ್ತೆ ಆರ್ ಓ ರೋಡ್ ಇಂಜಿನಿಯರ್ಗೂ ನಾನು ವಾಟ್ಸಪ್ ಅಲ್ಲಿ ಫುಲ್ ಮೇಲ್ ಮಾಡಿದ್ವಿ ಒಂದ್ಸರಿ.
ಬೋರ್ಡ್ ಎಲ್ಲ ತೆಗೆದೆಲ್ಲ ಹಾಕಿದೀವಿ ಕ್ಲಿಯರ್ ಆಗಿ, ಫುಲ್ ಕ್ಲಿಯರ್ ಆಗಿ. ಕಾಂಟ್ಯಾಕ್ಟ್ ಮಾಡಿದ್ವಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ತೋರ್ಸಿದ್ವಿ ಅಷ್ಟು ಫುಲ್ ಎಲ್ಲ, ಆದ್ರೂ ಏನು ವರ್ಕೌಟ್ ಆಗ್ತಿಲ್ಲ. ತುಂಬಾ ಟೈಮ್ ಆಯ್ತು ಇದೇ ತರ ಆಗ್ತದೆ, ವರ್ಷ ವರ್ಷ ಇದ್ರೆ ಮತ್ತೆ ಮಣ್ಣು ಹಾಕ್ತಾರೆ ಮತ್ತೆ ಸೇಮ್ ಅದೇ ತರ ಆಗ್ತದೆ. ಅದೇ ಮಣ್ಣು ಹಾಕೋದೇ ಬೇಡ ಅಂತ ನಾವು ತುಂಬಾ ಸ್ಟ್ರೈಕ್ ಮಾಡಿದ್ವಿ, ಆದ್ರೂ ದೇವಸ್ಥಾನಕ್ಕೋಸ್ಕರ ಮಣ್ಣು ಹಾಕಿ ರೋಡ್ ಮಾಡ್ಬೇಕಂತೇಳಿ ಒಂದ್ಸರಿ ರೋಡ್ ಗೆ ಮಣ್ಣು ಹಾಕಿ ಲೆವೆಲ್ ಮಾಡಿ ದೇವಸ್ಥಾನ ಪೂಜೆ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ಮಾಡಿದ್ರು. ಮಳೆಗಾಲದಲ್ಲಿ ಅಷ್ಟೊಂದು ಕೆಸರಾದಾಗಲೂ ಕೂಡ ಅವ್ರು ತೆಗೆಯುವಂತ ಪ್ರಯತ್ನವನ್ನು ಕೂಡ ಮಾಡಿರ್ಲಿಲ್ವಾ ಹಾಗಾದ್ರೆ ಆ ಕೆಸರನ್ನ? ನಾನು ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಸ್ಟ್ರೈಕ್ ಮಾಡಿ ಮೇಲೆ ಒಂದು ದಿವಸ ಬಂದು ಜೆಸಿಬಿ ಮಣ್ಣು ತೆಗೆದು ಸೈಡ್ ಹಾಕಿದ್ರು. ಓಕೆ. ಆಮೇಲೆ ನಾವು ಪಂಚಾಯತಿ ಮೆಂಬರ್, ನಮ್ಮ ಊರಲ್ಲಿ ಒಬ್ಬರು ಮೆಂಬರ್ ಇದ್ರೆ ಮಂಜಪ್ಪ ಅವರಿಗೋಸ್ಕರ ಹೇಳಿದ್ವಿ, ಅವರು ಅದನ್ನು ಬಂದು ಮಣ್ಣ ಸ್ವಲ್ಪ ಸೈಡ್ ಎಲ್ಲ ಹಾಕಿದ್ದಾರೆ, ಒಂದು ಸೈಡ್ ಗಾಡಿ ನಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಜಾಗ ಮಾಡಿದ್ರು, ಅದು ತುಂಬಾ ಕೆಟ್ಟದಾಗಿತ್ತು. ಅಲ್ಲ ಸರ್, ಇವರು ಆ ಮಣ್ಣನ್ನ ಹಾಕೋದ್ರ ಬದಲು ಇಲ್ಲಿಗೆ ಡಾಂಬರನ್ನೇ ಹಾಕಿ ರಸ್ತೆಯನ್ನು ನಿರ್ಮಾಣ ಮಾಡಬಹುದಲ್ಲ, ಮಣ್ಣು ಹಾಕೋದು ಮಣ್ಣು ತೆಗೆಯೋದು ಅದಕ್ಕೂ ಖರ್ಚಾಗುವಂತ ಅನುದಾನಗಳು ಒಂದೇ, ನೇರವಾಗಿ ಡಾಂಬರ್ ಹಾಕಿದ್ರೆ ಖರ್ಚಾಗುವಂತ ಅನುದಾನಗಳು ಒಂದೇ ಅಲ್ವಾ ಸರ್? ಅಂದ್ರೆ ಮತ್ತೆ ಇವ್ರು ಯಾಕೆ ಆಗದ್ರೆ ಆ ಕೆಲಸವನ್ನ ಮಾಡ್ತಾ ಇಲ್ಲ, ಸುಮ್ನೆ ಮಣ್ಣು ಹಾಕುವಂತದ್ದು ಜೆ ಸಿ ಬಿ ಮತ್ತೆ ತಂದು ಅದನ್ನ ಆ ಮಣ್ಣನ್ನು ತೆಗೆದು ಮತ್ತೆ ಸೈಡಿಗೆ ಹಾಕುವಂತದ್ದು ಯಾಕೆ ಈ ರೀತಿಯ ಅಂದ್ರೆ ಸಾರ್ವಜನಿಕರ ಕಣ್ ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಗ್ರಾಮ ಪಂಚಾಯತಿಯವರು? ಗೊತ್ತಿಲ್ಲ ಸರ್, ಇನ್ನೇನಂದ್ರೆ ಅವ್ರಿಗೆ ಕೇಳ್ಬೇಕು ಸರ್, ನಾವೆಲ್ಲ ಕೇಳಲಿಕ್ಕೆ ಅಲ್ಲ, ಜನಗಳು ನಾವೆಲ್ಲ ಮಾದಷ್ಟೆಲ್ಲ ಮಾಡಿದೀವಿ ಸರ್, ಇನ್ನೇನಂತೂ ಅವ್ರಿಗೆ ಬಿಟ್ಟಿದ್ರು ಸರ್, ನಾವೇನು. ಓಕೆ ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡ್ತೀವಿ, ಧನ್ಯವಾದಗಳು ಸರ್. ಈ ಭಾಗದಲ್ಲಿ ಸುಮಾರು 250 ಅಧಿಕ ಮನೆಗಳಿದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ, ಈ ಭಾಗದಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಉದ್ದೇಶದಿಂದ ಈ ಭಾಗವನ್ನು ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನುವಂಥದ್ದನ್ನು ಅಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಎಸ್, ಈ ಕುರಿತಾಗಿ ಇನ್ನೂ ಮಾತಾಡ್ತೇನೆ, ಅದಕ್ಕಿಂತ ಮುಂಚೆ ಸುದ್ದಿ ಸ್ಪಂದನದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಸ್ಪಂದನಕ್ಕೆ ಮತ್ತೆ ಸ್ವಾಗತ. ನಾನು ಈಗಾಗಲೇ ಮಾತಾಡ್ತಾ ಇದ್ದೆ, ನಿಟ್ಟೂರು ಮತ್ತು ಬೆನ್ನಟ್ಟೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಈ ರಸ್ತೆಯಲ್ಲಿ ಜನಸಾಮಾನ್ಯರು ಓಡಾಟವನ್ನು ನಡೆಸುವಂಥದ್ದು ಕೂಡ ಕಷ್ಟವಾಗಿರುವಂಥದ್ದು. ಈ ಭಾಗದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, 4ನೇ ತರಗತಿಯವರೆಗೆ ಮಾತ್ರ ಸರ್ಕಾರಿ ಶಾಲೆ, ಅದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇರುವಂಥದ್ದು. ಈ ಶಾಲೆಗೆ ವಿದ್ಯಾರ್ಥಿಗಳು 4ನೇ ತರಗತಿಯವರಿಗೆ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಅನಂತರದಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಿಟ್ಟೂರಿಗೆ ಬರಬೇಕಾದಂಥ ಪರಿಸ್ಥಿತಿ ಇದೆ. ಈ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆ ಒಂದು ಮಣಬಾರದ ಬ್ಯಾಗನ್ನು ಹೊತ್ಕೊಂಡು ಬರೋದೇ ಕಷ್ಟ. ಆ ಸಂದರ್ಭದಲ್ಲಿ ಅದರಲ್ಲಿ ಈ ಮಧ್ಯದಲ್ಲಿ ಈ ಕೆಸರು, ಈ ಧೂಳು, ಈ ಒಂದು ಕಲ್ಲಿನ ಮೇಲೆ ನಡೆದುಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು, ಜನಪ್ರತಿನಿಧಿಗಳು ನೋಡಿಯೂ ಕೂಡ ನೋಡದಂತೆ ಕುಳಿತುಕೊಂಡಿರುವಂಥದ್ದು ಒಂದು ರೀತಿ ವಿಪರ್ಯಾಸ ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ದಿನಸಿ ಸಾಮಾನುಗಳು ಕೂಡ ಸಿಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಣ್ಣ ಅಂಗಡಿ ಕೂಡ ಇಲ್ಲ, ಒಂದು ಯಾವುದೇ ಒಂದು ಬೆಂಕಿ ಪೊಟ್ಟಣವನ್ನು ತರಬೇಕು ಅಂದರೂ ಕೂಡ ಅಲ್ಲಿನ ಜನತೆ ನಿಟ್ಟೂರಿಗೆ ಬರಬೇಕಾಗಿರುವಂಥದ್ದು. ಆದರೂ ಕೂಡ ಅಲ್ಲಿ ರಸ್ತೆ ಅನ್ನುವಂಥದ್ದು ಸರಿಯಾಗಿ ನಿರ್ಮಾಣವಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳೇನಿದ್ದಾರೆ ಅವರ ಒಂದು ನಿರ್ಲಕ್ಷ್ಯತನದಿಂದಾಗಿ ಈ ಒಂದು ಸಮಸ್ಯೆ ಉಲ್ಬಣಿಸಿದೆ ಅಂತಲೇ ಹೇಳ್ಬೋದು. ಇವರು ಸರಿಯಾದ ಕ್ರಮವನ್ನು ಕೈಗೊಂಡಿದ್ದೇ ಆಗಿದ್ದಲ್ಲಿ ಈ ರೀತಿಯ ಸಮಸ್ಯೆ ಅನ್ನುವಂಥದ್ದು ಉಂಟಾಗ್ತಿರಲಿಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಅಲ್ಲೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕೇವಲ ಮತ ಬ್ಯಾಂಕ್, ಏನು ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾತ್ರ ಮಾಡ್ತಿರುವಂಥದ್ದು. ಮತದಾರರು ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ತಮ್ಮ ಕಾರ್ಯವನ್ನು ನಡೆಸ್ತಾರೆ, ಎಲ್ಲಿ ಮತದಾರರು ಕಡಿಮೆ ಪ್ರಮಾಣದಲ್ಲಿದ್ದಾರೋ ಅಲ್ಲಿಗೆ ಇವರು ಗಮನವನ್ನೇ ಹರಿಸೋದಿಲ್ಲ. ಅವರು ಏನು ಗ್ರಾಮ ಪಂಚಾಯತಿಯ ಸದಸ್ಯರು ಹೇಳಿದರು, ಇಲ್ಲ ನಾವು ಈಗಾಗಲೇ ಸಾಕಷ್ಟು ಬಾರಿ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ, ಹಿಂದಿನ ಬಾರಿ ಸಚಿವರಾಗಿದ್ದಂಥ ಕಾಗೋಡು ತಿಮ್ಮಪ್ಪನವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ, ಮಾಡಿಕೊಡ್ತೀವಿ ಅಂತ ಹೇಳಿದರು, ಆದರೆ ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲ ಸರ್, ಕೇವಲ ಮನವಿಯನ್ನು ಸಲ್ಲಿಸಿದರೆ ಅವರು ಖಂಡಿತವಾಗಿ ಮಾಡೋದಿಲ್ಲ ಅನ್ಸುತ್ತೆ, ನೀವು ಒಮ್ಮೆ ಪ್ರತಿಭಟನೆಯನ್ನು ಮಾಡಿ, ಮತ್ತೊಂದು ಪ್ರತಿಭಟನೆಯನ್ನು ಮಾಡಿದಾಗ ಮಾತ್ರ ಅವರು ನಿಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸಬಹುದೇನೋ ಅನ್ನುವಂಥ ಒಂದು ಸ್ಪಂದಿಸ್ತಾರೇನೋ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಸರ್, ಇದು ಅಂದರೆ ದಶಕಗಳಿಂದ ಇರುವಂಥ ಸಮಸ್ಯೆ ಇದು. ಇದನ್ನು ಅವರು ಪರಿಹರಿಸುವಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಕುರಿತಾಗಿ ಮಾತಾಡಲಿಕ್ಕೆ
ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ ಸರ್. ಸರ್, ಏನು ನಿಟ್ಟೂರು ಮತ್ತು ಬೆನ್ನಟ್ಟೆಯನ್ನು ಸಂಪರ್ಕಿಸುವಂಥ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಸರ್. ಇಲ್ಲಿ ಒಂದು ವಾಹನವನ್ನು ಚಲಾಯಿಸುವುದಾಗಲಿ ಅಥವಾ ಸಾರ್ವಜನಿಕರು ನಡೆದುಕೊಂಡು ಬರುವಂಥದ್ದಾಗಲಿ ಕಷ್ಟಕರವಾಗಿರುವಂಥದ್ದು, ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಖಂಡಿತ ಸರ್, ಬಂದಿದೆ ಸರ್. ಸರ್, ಇದು ಯಾಕೆ ಸರ್ ಈ ರೀತಿಯಲ್ಲಿ ಇರುವಂಥದ್ದು, ಇದನ್ನು ಯಾಕೆ ಈ ಜನಪ್ರತಿನಿಧಿಗಳಾದಂಥವ್ರು ಸರಿ ಮಾಡ್ತಾ ಇಲ್ಲ ಸರ್? ಸರ್, ಏನ್ ಗೊತ್ತಾ, ಬೆನ್ನಟ್ಟಿಯಿಂದ ನಿಟ್ಟೂರಿಂದ ಬೆನ್ನಟ್ಟೆ ಸುಮಾರು ಒಂದು ಮಜರೆ, ಅದು ಒಂದು ಪಂಚಾಯತಿ ಸದಸ್ಯರು ಇರುವಂತ ಏರಿಯಾ ಸರ್. ಓಕೆ, 7 ಕಿಲೋಮೀಟರ್ ಆಗುತ್ತೆ. ಸುತ್ತ ಬ್ಯಾಕ್ ವಾಟರ್ ಇದೆ, ಅಲ್ಲಿ ಬೆನ್ನಟ್ಟೆಗೆ ಹೋದ್ರೆ ಬ್ಯಾಕ್ ವಾಟರ್ ಇದೆ, ದೇವಸ್ಥಾನಗಳಿದಾವೆ. ಹಿಂದ್ಗಡೆಯಿಂದ ನಾವು ಜನಪ್ರತಿನಿಧಿ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ, ನಾವು ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವ್ರು ಮಿನಿಸ್ಟರ್ ಆಗಿದ್ದಲ್ಲಿಂದ ನಾವು ಹೇಳಿದೀವಿ, ಅದನ್ನ ಕೊಟ್ಟಿದೀವಿ. ಆಮೇಲೆ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಕೊಟ್ಟಿದೀವಿ, ಗ್ರಾಮ ಪಂಚಾಯತಿಯಿಂದ ರೆಜಲೇಷನ್ ಕಳಿಸಿದೀವಿ, ಎಲ್ಲ ಮಾಡಿದೀವಿ. ತುಂಬಾ ಅದು ಪಂಚಾಯತಿಯಿಂದ, ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ನು ಕಾಡೋ ಕೆಲಸ ಅಲ್ಲ ಸರ್, ದೊಡ್ಡದು. ಬಹಳ 7 ಕಿಲೋಮೀಟರ್ ಅಂದ್ರೆ ಈಗಿನ ಎಸ್ಟಿಮೇಟ್ ಕಾಸ್ಟ್ ಪ್ರಕಾರ ಸುಮಾರು 3.5-4 ಕೋಟಿ ರೂಪಾಯಿ ಬೇಕಾಗತ್ತೆ ಸರ್. ಒಳ್ಳೆ ಕಚ್ಚಾ ಒಳ್ಳೆ ರಸ್ತೆ ಮಾಡೋದಾದ್ರೆ, ಈಗ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ 25-50-1 ಲಕ್ಷ ಇಟ್ಬಿಟ್ರೆ ಅದು ರಸ್ತೆ ಹಾಳಾಗತ್ತೆ ಬಿಟ್ರೆ ಒಳ್ಳೇದಾಗೋದಿಲ್ಲ. ಅಲ್ಲ ಸರ್, ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಅಲ್ಲಿ ಇಲ್ಲಿ ನಿಟ್ಟೂರಿಗೆ ಬರ್ತಾರೆ ಆ ಭಾಗದಿಂದ, ವಿದ್ಯಾರ್ಥಿಗಳು ಬರ್ತಾರೆ, ಸಾರ್ವಜನಿಕರು ನಡ್ಕೊಂಡು ಬರ್ತಾರೆ, ಬೈಕ್ ಅಲ್ಲಿ ಬರ್ತಾರೆ, ಅಲ್ಲಿನ ಒಂದು ಕಲ್ಲುಗಳು ಅಥವಾ ಕೆಸರು ಏನಿದೆ ಆ ಕೆಸರಿನಲ್ಲಿ ವಾಹನಗಳು ಸಿಲುಕಿಕೊಂಡಿರುವಂಥದ್ದು, ಆನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆ ಕೆಸರು ಮೈ ಮೇಲೆ ಬಂದು ಎಷ್ಟೋ ಸತಿ ಬಿದ್ದಿರುವಂಥದ್ದು, ಅಲ್ಲಿ ಎಷ್ಟೋ ಅಪಘಾತಗಳು ಕೂಡ ಸಂಭವಿಸಿದೆ ಸರ್. ಹಾಗಾದರೆ ಯಾಕೆ ಇನ್ನೂ ಒಂದು ಅಂದರೆ ಈ ರಸ್ತೆಯನ್ನು ಸರಿ ಮಾಡಿಸುವಂಥ ಗೋಜಿಗೆ ಯಾಕೆ ಸರ್ ಒಂದು ಬಲವಾದ ಒಂದು ಮನವಿಯನ್ನು ಸಲ್ಲಿಸ್ತಾ ಇಲ್ಲ ನೀವೆಲ್ಲ? ಏನಾಗಿದೆ ಗೊತ್ತಾ ಸರ್, ಎರಡು ಈ ನಮ್ಮ ಭಾಗದಲ್ಲಿ ರಸ್ತೆಗಳೆಲ್ಲ, ಈಗ ನಮ್ಮ ನಿಟ್ಟೂರು ಪಂಚಾಯತಿಯಲ್ಲಿ ಹೆಚ್ಚು ಕಡಿಮೆ ಗೌರಿಕೆರೆ ಕಟ್ಟಿರೋಳೆ ರಸ್ತೆ ಇತ್ತು, ಅದು ಹೋದ ಅವಧಿನಲ್ಲಿ ಕಂಪ್ಲೀಟ್ ಆಗಿದೆ. ಅದು ಬಹಳ ಇನ್ನೊಂದು ಕಲ್ಯಾಣಿ ಚೌಕ ಮತ್ತೆ ನಿಟ್ಟೂರು ಕಲ್ಯಾಣಿ ಚೌಕ ಹೆಬ್ಬಿಗೆ ಸಂಪರ್ಕಿಸೋ ರಸ್ತೆ, ಅದೊಂದು 3 ಕಿಲೋಮೀಟರ್ ಇದೆ ಸರ್ ಬಡೆವರೆಗೆ. ಆಮೇಲೆ ಇದೊಂದು 5-7 ಕಿಲೋಮೀಟರ್ ಇದೆ, ಟಾಪ್ ಅಲ್ಲರಿಗೆ ಹೋಗೋದು 7 ಕಿಲೋಮೀಟರ್ ಆಗುತ್ತೆ. ಅವೆರಡೂ ರಸ್ತೆ ಆಗ್ಬಿಟ್ರೆ ಆಲ್ಮೋಸ್ಟ್ ಆಲ್ ನಿಟ್ಟೂರಿನ ದೊಡ್ಡ ಪ್ರಮುಖ ರಸ್ತೆಗಳೆಲ್ಲ ಮುಗ್ದಂಗ ಆಗ್ತವೆ. ಅದು ಈಗಲೂ ಇದೆ ಪ್ರಸ್ತಾವನೆ, ಈಗಲೂ ಇದೆ ಸರ್ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇದೆ. ಆಮೇಲೆ ಇವ್ರ ಹತ್ರ ಇದೆ, ಯಾವುದು KEB ಅಂದ್ರೆ ಕರ್ನಾಟಕ ವಿದ್ಯುಚ್ಛಕ್ತಿ ನಿಗಮ ಇದೆಯಲ್ಲ, ಅದ್ರೊಳಗೂ ಇದೆ ಸರ್. ಅಲ್ಲ ಸರ್, ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ದೇವಸ್ಥಾನಕ್ಕೆ ಕೂಡ ಒಂದು ಸಂಪರ್ಕ ಕಲ್ಪಿಸುವಂತ ರಸ್ತೆ ಸರ್. ಇಲ್ಲಿ ಜಿಲ್ಲೆಯ ಸಾಕಷ್ಟು ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ, ಅವರು ಕೂಡ ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆ ಇರುವಂತದ್ದು. ಹಾಗಾದ್ರೆ ಯಾಕೆ ಸರ್ ಇನ್ನು ಅಂದ್ರೆ ಶಾಸಕರಿಗೆ ಮನವಿಯನ್ನ ಮಾಡಿದ್ದಾರೆ, ಹಿಂದಿನ ಬಾರಿ ಸಚಿವರಾಗಿದ್ದ ಕಾಗೋಡು ತಿಮ್ಮಪ್ಪನವರಿಗೂ ಕೂಡ ಮನವಿಯನ್ನ ಸಲ್ಲಿಸಲಾಗಿದೆ, ಆದ್ರೂ ಕೂಡ ಯಾವುದೇ ಕಾರ್ಯ ಪ್ರಗತಿಗೆ ಬರ್ತಾ ಇಲ್ಲ ಸರ್, ಯಾಕೆ ಸರ್? ಹಾಗಾದ್ರೆ ಸರ್ ಅದೇನಾಯ್ತು, ಇಲ್ಲ ತಿಮ್ಮಪ್ಪನವರು ಇದ್ರೊಳಗೆ ನಮ್ಮ ಗ್ರಾಮ ನಮ್ಮ ರಸ್ತೆನ ಸೇರಿಸ್ತೀವಿ ಅಂತ ಹೇಳಿದ್ರು ಅವರಿಗೆ, ಶಾಸಕರಿಗೆ 25 ಕಿಲೋಮೀಟರ್ ಇರುತ್ತೆ ಸರ್. ಅವ್ರು ಸೇರಿಸ್ತೀನಿ ಅಂತ ಹೇಳಿದ್ರು, ಒಂದ್ಸಾರಿ 2 ಕೋಟಿನು ಇದಾದ್ರು, ಅದೇನೋದು ಆ ಕಡೆ ಹೋಯ್ತು, ನಮ್ ತುಂಬ್ರಿ ಕರೂರು ಬ್ಯಾಕ್ ವರ್ಡ್ ಕಡೆ ಮುಖಂಡರು ಒತ್ತಡ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರು. ಅಲ್ಲ ಸರ್, ಅಲ್ಲಿನ ಮುಖಂಡರು ಒತ್ತಾಯವನ್ನ ಮಾಡ್ತಾರೆ. ಅಲ್ಲ, ನಾವ್ ಏನಾಗುತ್ತೆ ಗೊತ್ತಾ, ಇಲ್ಲಿ ನಾವು ಬಹಳ ಇಂಟೀರಿಯರ್ ಆಗ್ಬಿಡ್ತೀವಿ. ನಾವು ತಾಲೂಕಿಗೆ ಹೋಗ್ಬೇಕಂದ್ರೆ ನಮ್ಮ 40 ಕಿಲೋಮೀಟರ್ ಹೋಗ್ಬೇಕು. ನಾವು ಇಲ್ಲಿ ಸದಸ್ಯರು ಪ್ರತಿನಿಧಿ ಹೋದ್ರೆ ಒಂದಿನ ಇಡೀ ಅವನ ಸಂಪೂರ್ಣ ಅವನ ಖರ್ಚು ಅವನ ದಿನ ಹಾಳಾಗ್ಬಿಡುತ್ತೆ, ಹೋಗ್ ಬರಕ್ ಆಗೋದಿಲ್ಲ ನಮ್ಗೆ. ಅಲ್ಲ ಸರ್, ನಾವ್ ಹೇಳ್ತಾ ಇರುವಂತದ್ದು ಸರ್, ನಿಮ್ಗೂ ಇಲ್ಲಿನ ಮಿನಿಸ್ಟರ್ ಆಗಿರ್ಬೋದು, MLAಗಳಾಗಿರ್ಬೋದು, ಎಲ್ಲರೂ ಕೂಡ ಪರಿಚಯದಲ್ಲಿದ್ದಾರೆ. ನೀವು ಇಲ್ಲಿನ ಕಟ್ಟ ಕಾರ್ಯಕರ್ತರು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳುವಂತದ್ದು ಸರ್. ನೀವು ಯಾಕೆ ಸರ್ ಹಾಗಾದ್ರೆ ಒಂದು ಬಲವಾದ ಮನವಿಯನ್ನ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಸರ್? ಖಂಡಿತ ಸರ್, ಏನಾಗಿದೆ ಅಂದ್ರೆ ಹಿಂದಿನ ಅವಧಿನ ಬಹಳ ಮಾಡಿದೀವಿ, ಬಹಳ ಅಂದ್ರೆ ಇನ್ನು ಇಲ್ಲ, ನಾವು ಅಲ್ಲಿ ಆ ಮಂಜಪ್ಪ ಅಂತಿದ್ದಾರೆ ಗ್ರಾಮ ಪಂಚಾಯತ್ ಮೆಂಬರ್, ಆ ಮಂಜಪ್ಪ ಕಾಗೋಡು ತಿಮ್ಮಪ್ಪನವರು ಎದುರುಗಡೆ ಬಂದು ಅವ್ನು ಗೆರವ್ ಮಾಡಿ, ನಾವ್ ಇನ್ನೊಂದ್ಸರಿ ಯಾವ್ದಕ್ಕೂ ಬರೋದಿಲ್ಲ, ಎಲೆಕ್ಷನ್ ಬರೋದಿಲ್ಲ, ನಾವ್ ಇನ್ ಯಾವ್ದು ಮಾಡೋದಿಲ್ಲ, ಇವಾಗ ಎಲ್ಲ ರಸ್ತೆ ಕೊಡ್ದಿದ್ರೆ ಆಗೋದಿಲ್ಲ ಅಂತ ಹೊಸನಗರ ಗಲಾಟೆ ಮಾಡಿ ಬಂದ್ರು ನಾವೆಲ್ಲ. ಅಲ್ಲ ಸರ್, ಅಲ್ಲಿನ ಸಾರ್ವಜನಿಕರು ಹೇಳ್ತಿದ್ದಾರೆ ಅಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಅಲ್ಲಿನ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಸರ್ ಅಲ್ಲಿಂದ. ಸರ್ ಇಲ್ಲ ಸರ್, ಆ ಕಾರಣ ಅಲ್ಲ ಅಲ್ಲ, ಯಾಕೆ ಗೊತ್ತಾ, ಮತದಾರರು ಕಡಿಮೆ ಇದ್ರೆ ನಿಮ್ಮ ಮರಾಠಿ ಗ್ರಾಮ ಇದೆ ನೋಡಿ ನಮ್ಮ ಪಕ್ಕದಲ್ಲಿ ಸಾಗರ SS ಬೋಗು, ಎಂತ ಅತ್ಯುತ್ತಮವಾದ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ PMGS ಅಲ್ಲಿ ಸೂಪರ್ ರಸ್ತೆ ಆಗಿದೆ, ಎಂತ ರಸ್ತೆ ಆಗಿದೆ ನೋಡಿ, ಒಂದ್ಸ ಚೆನ್ನಾಗಿದೆ. ಅಲ್ಲ ಸರ್, ಅಲ್ಲ ಅಲ್ಲೆಲ್ಲ ಆಗುತ್ತೆ ಸರ್, ಹಾಗಾದ್ರೆ ಮುಖ್ಯವಾಗಿ ಇಲ್ಲೊಂದು 200-250 ಮನೆ ಇದೆ ಸರ್, ಹಾಗಾದ್ರೆ ಇಲ್ಲಿ ಯಾಕೆ ಸರ್ ಆಗ್ತಾ ಇಲ್ಲ? ಅಲ್ಲ ಅದು ನಮ್ಗೂ ನೋವಿದೆ, ಆಗ್ಲೇ ಬೇಕಾಗಿತ್ತು, ಈ ಸಾರಿ ಆಗತ್ತೆ, ಈ ಇದ್ರೊಳಗೆ ಖಡಾಖಂಡಿತ ಹಾಲಪ್ಪನವರು ಸ್ಪಂದಿಸಿದ್ದಾರೆ, ಆಗತ್ತೆ ಈ ಸರಿ ಆಗತ್ತೆ. ಅಲ್ಲ ಸರ್, ಹಾಲಪ್ಪನವರು ಮಳೆಗಾಲದ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು ಅನ್ನುವಂತ ಮಾತನ್ನ ಹೇಳಿದ್ರು, ಕೊಟ್ಟು ಆಶ್ವಾಸನೆಯನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ, ಆದ್ರೆ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ವಂತಲ್ಲ ಸರ್? ಇಲ್ಲ ಇಲ್ಲ, ಅವರು ಒಳ್ಳೆ ವರ್ಕರ್, ಹಾಲಪ್ಪನವರು ಕೆಲಸನ ಚೆನ್ನಾಗಿ ಮಾಡ್ತಾರೆ ಬಿಡಿ, ಅವರು ಇದ್ ಮಾಡ್ತಾರೆ, ಈ ಸರಿ ಆಗತ್ತೆ. ಅಲ್ಲ ಸರ್, ಒಂದು ಒಳ್ಳೆ ವರ್ಕರ್ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ಕಾಗೋಡು ತಿಮ್ಮಪ್ಪನವರ
ಅವಧಿಯಲ್ಲೂ ಅವ್ರ ಬಗ್ಗೆನೂ ಅಭಿಪ್ರಾಯ ಇತ್ತು, ಹಾಲಪ್ಪನವ್ರ ಬಗ್ಗೆನೂ ನಿಮ್ಗೆ ಈ ಅಭಿಪ್ರಾಯನೇ ಇದೆ ಸರ್. ಆ ಅವಧಿಯಲ್ಲೂ ಆಗಿಲ್ಲ, ಈ ಅವಧಿಯಲ್ಲಿ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಇಲ್ಲ, ಈ ಸರಿ ಅದು ಏನ್ ಗೊತ್ತಾ ಸರ್, ನಮ್ಮ ಗ್ರಾಮ ನಮ್ಮ ರಸ್ತೆ ಸೇರಿಸ್ಬೇಕು. ನಾವು ಯಾವುದೇ ಪ್ರತಿನಿಧಿ ದೂಷಣೆ ಮಾಡಂಗಿಲ್ಲ. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರ ಹತ್ರ ಆಗೋ ಕೆಲಸ ಅಲ್ಲ ಅದು. ಸರ್ಕಾರದಲ್ಲಿ ನೇರವಾಗಿ ಅವರೇ ಮನಸ್ಸು ಇಟ್ಕೊಂಡ್ರೆ, ಸರ್ಕಾರದಲ್ಲಿ ಇದ್ ಮಾಡಿದ್ರೆ ಆಗತ್ತೆ. ಅವರು ಸರ್ಕಾರದಲ್ಲಿ ನೇರ ಇದ್ ಇಟ್ಕೊಂಡ್ರೆ ಆಗತ್ತೆ ಸರ್. ದಯವಿಟ್ಟು ಸರ್ ಅಲ್ಲಿನ ಒಂದು ಸಾರ್ವಜನಿಕರಿಗೋಸ್ಕರವಾದ್ರೂ ಇನ್ನೊಮ್ಮೆ ಸರ್ ದಯವಿಟ್ಟು ಪ್ರಬಲವಾದ ಮನವಿಯನ್ನ ಮಾಡಿ ಸರ್, ಆ ಭಾಗಕ್ಕೆ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಡಿ ಸರ್. ನಾ ಹೇಳಿದ್ನಲ್ಲ ಗೌರಿಕೆರೆ ಇದು ಯಾವ್ದು ಅಂದ್ರೆ ನಮ್ಮ ಇದು ರಾಮೇಶ್ವರದಿಂದ ಹೋಗುತ್ತಲ್ಲ, ರಾಮೇಶ್ವರ ಹೊಳೆ, ನಮ್ಮ ಅನ್ನಾರ ಹೊಳೆ ಇದೆಯಲ್ಲ ಅದೊಂದು ಸುಳಗೋಡು ರಸ್ತೆ. ಇವರಿಂದ ಸುಳಗೋಡು ಹೆಬ್ಬಿಗೆ ಸೇರುವಂತ ಒಂದು ರಸ್ತೆ ಇದೊಂದು. ಇವೆರಡು ರಸ್ತೆ ನಮ್ಮಲ್ಲ ಪ್ರಬಲವಾದ ಬೇಡಿಕೆ ಇದೆ, ನಮ್ದು ಒಕ್ಕೋರ್ಲ ಇದಿದೆ, ಅದಕ್ಕೆ ಮನವಿ ಇದೆ, ಮಾಡಿ ಆಗುತ್ತೆ ಸರ್. ನಾವು ಅದಕ್ಕೆ ಪೂರ್ವಕವಾಗಿ ಕೆಲಸ ಮಾಡ್ತೀವಿ, ಬೆಂಗಳೂರಿನಲ್ಲೆಲ್ಲ ಫೈಲ್ ಇಟ್ಕೊಂಡು ತಿರುಗಾಡ್ತೀವಿ ಅದನ್ನ. ಓಕೆ ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತನಾಡ್ತೀವಿ, ಧನ್ಯವಾದಗಳು ಸರ್. ಎಸ್, ಇದು ಏನು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಶೆಟ್ಟಿ ಅವರು ಹೇಳುವಂಥ ಮಾತುಗಳು. ಹಾಲಪ್ಪನವರು ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಒಂದು ಆಶಯ ಅವರದ್ದಾಗಿದೆ. ಖಂಡಿತವಾಗಿ ಹಾಲಪ್ಪನವರು ಈ ಕೆಲಸವನ್ನು ಮಾಡಲೇಬೇಕು. ಯಾಕೆ ಅಂತ ಹೇಳಿದರೆ, ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಇದು ಸಾಕಷ್ಟು ವರ್ಷಗಳಿಂದ ಇರುವಂಥ ಸಮಸ್ಯೆ. ಇಲ್ಲಿನ ಜನರು ಪ್ರತಿನಿತ್ಯ ಇದೇ ಒಂದು ಕಚ್ಚಾ ರಸ್ತೆಯಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಕೇವಲ ಬರೀ ಕೆಸರು ಮತ್ತು ಕಲ್ಲಿನಿಂದ ಮಾತ್ರ ಕೂಡಿದರೆ ಬೇಜಾರಿರಲಿಲ್ಲ, ಅಲ್ಲಿ ಕೇವಲ ದೊಡ್ಡ ವ್ಯಕ್ತಿಗಳು ಮಾತ್ರ ಓಡಾಡೋದಿಲ್ಲ, ಸಣ್ಣ ಸಣ್ಣ ಮಕ್ಕಳುಗಳು ಕೂಡ ಓಡಾಡ್ತಾರೆ. ಖಾಸಗಿ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಸಹ ಎಲ್ ಕೆ ಜಿ ಯು ಕೆ ಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಓಡಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ತಂದೆ ತಾಯಿಗಳಿಗೂ ಕೂಡ ಹೆದರಿಕೆ. ಯಾಕೆ ಒಂದು ಮಕ್ಕಳು ಒಂದು 5 ನಿಮಿಷ ಮನೆಗೆ ಬರೋ ತಡವಾದರೂ ಕೂಡ ಅಲ್ಲಿನ ತಂದೆ ತಾಯಿಯರು ಕೂಡ ಹೆದರ್ತಾ ಇರ್ತಾರೆ, ಯಾಕೆ ಇನ್ನೂ ಬಂದಿಲ್ವಲ್ಲ ಅನ್ನುವಂಥದ್ದು. ದಯವಿಟ್ಟು ಆ ಕಷ್ಟವನ್ನು ಅಲ್ಲಿನ ಶಾಸಕರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು ಅರ್ಥ ಮಾಡಿಕೊಂಡು ಅಲ್ಲಿನ ಒಂದು ಏನು ರಸ್ತೆ ಏನಿದೆ ಅದನ್ನು ಡಾಂಬರೀಕರಣ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತಲೇ ಹೇಳ್ಬೋದು. ಇಲ್ಲಿಯವರೆ ಏನು ಈ ರಸ್ತೆ ಅನ್ನುವಂಥದ್ದು ಏನಿದೆ, ಇದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇನ್ನು ಮುಂದೆಯಾದರೂ ಕೂಡ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಸ್ಥಳೀಯ ಶಾಸಕರೇನಿದ್ದಾರೆ ಅವರು ಈ ರಸ್ತೆಯ ಕಡೆಗೆ ಗಮನವನ್ನು ಕೊಟ್ಟು ಸರಿ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸಾರ್ವಜನಿಕರು ಇದು ಆಗ್ರಹವನ್ನು ಮಾಡ್ತಿದ್ದಾರೆ, ನಮಗೆ ಖಂಡಿತವಾಗಿಯೂ ಕೂಡ ಈ ರಸ್ತೆ ಅನ್ನುವಂಥದ್ದು ಸರಿಯಾಗಲೇಬೇಕು. ಇದು ಈ ರಸ್ತೆ ಅನ್ನುವಂಥದ್ದು ಸರಿಯಾಗದೇ ಇದ್ದ ಪಕ್ಷದಲ್ಲಿ ಓಡಾಟ ಅನ್ನುವಂಥದ್ದು ಮತ್ತೂ ಕಷ್ಟವಾಗುತ್ತೆ. ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಉಲ್ಬಣಿಸಿದಾಗ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ತುರ್ತಾಗಿ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಬೇಕಾದ ಸಂದರ್ಭ ಅನ್ನುವಂಥದ್ದು ಬಂದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಆ ರಸ್ತೆಯಿಂದ ಏನು ರಾಷ್ಟ್ರೀಯ ಹೆದ್ದಾರಿಗೆ ತಲುಪಲಿಕ್ಕೆ ಅರ್ಧ ಗಂಟೆ ಬೇಕಾಗುವಂಥ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಎಷ್ಟೋ ಸಮಯದಲ್ಲಿ ಅಂದರೆ ಎಲ್ಲ ಒಂದು ಕಡೆ ಅತಿಯಾದ ರೀತಿಯಲ್ಲಿ ತೀವ್ರವಾದ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲಿಂದ ರಾಷ್ಟ್ರೀಯ ಹೆದ್ದಾರಿಗೆ ತಲುಪುವಂಥ ಸಮಯದಲ್ಲಿಯೇ ಮೃತಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ದಯವಿಟ್ಟು ಯಾಕೆ ಅಂತ ಹೇಳಿದರೆ, ಈ ರಸ್ತೆ ಏನಿದೆ ಇದು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಇಲ್ಲಿ ಸಾಮಾನ್ಯ 250 ಮನೆಗಳಿದೆ, ಇದನ್ನು ನಮ್ಮ ರಾಜಕಾರಣಿಗಳೇನಿದ್ದಾರೆ ಅವರು ಮನಗೊಳ್ಳಬೇಕು. ಯಾಕೆ ಅಂತ ಹೇಳಿದರೆ, ಇಲ್ಲಿರುವಂಥವರು ಸಾರ್ವಜನಿಕರು ಮತ್ತು ತೀರಾ ಬಡವರು, ಆದ್ದರಿಂದಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಆ ರಸ್ತೆಯನ್ನು ಮಾಡಿಕೊಡಲೇಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು. ಎಸ್, ಏನು ನಿಟ್ಟೂರಿಂದ ಏನು ಬೆನ್ನಟ್ಟೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಏನಿದೆ, ಇನ್ನು ಮುಂದೆ ಆದರೂ ಕೂಡ ಸರಿ ಆಗುತ್ತಾ? ಈ ಶಾಸಕರು ಅಥವಾ ಜನಪ್ರತಿನಿಧಿಗಳು ಇದಕ್ಕೆ ಈ ಮನವಿಗೆ ಹೋಗುಟ್ಟು ಆ ರಸ್ತೆಯನ್ನು ಸರಿ ಮಾಡ್ತಾರಾ? ಸಾರ್ವಜನಿಕರ ಆಗ್ರಹ ಏನಿದೆ ಅದು ಇನ್ನು ಮುಂದಾದರೂ ಈಡೇರುತ್ತ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.